ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರ ಕಳೆದ್ವಾರ ನಾವೇನ್ ಮಾಡಿದ್ರೆ ಕಳೆದ್ವಾರ ಈ ಸುಸ್ತಾಯಿನ ಅಂತ ಸ್ಪಿರಿಟ್ ಆಫ್ ದ ಸೌಂಡ್ ಮೈಂಡ್ ಅಂತ ಏನ್ ಮಾಡಿದ್ರೆ ಅದಲ್ಲಿರೋಂಥ ಒಂದು ಅಧ್ಯಯನ ನಾವೇ ಕಂಟಿನ್ಯೂ ಮಾಡ್ತಾನೆ ಓದ್ತಂದ್ರೆ ಅದರ ಸೊ ಇವರ ಏನ್ ಮಾಡಿದ್ರೆ ಲಾಸ್ಟ್ ಟೈಮ್ ಎಲ್ಲಿ ಸರ್ ನಾವು ಅಲ್ಲೇ ಮಾಡೋಣ ನಾವು ನಮ್ಮ ಮುಂದಕ್ಕೆ ನಾವು ಓದೋಣ ಅದರ ಸೊ ಈ ಸ್ಪಿರಿಟ್ ಆಫ್ ದ ಸೌಂಡ್ ಮೈಂಡ್ ಅಂದ್ರೆ ಏನು ದೇವ್ರ ಮಕ್ಕಳು ಒಂದು ಜೀವಿತದಲ್ಲಿ ಯಾವ ರೀತಿ ಇದು ಕ್ರಿಯೆ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಹಲವಾರು ಪಾಯಿಂಟ್ಸ್ ಕೂಡ ನಾವು ಓದ್ರಿ ಅಲ್ವರ ಸೊ ಈ ಒಂದು ತೆಳಿಂದ ಬುದ್ಧಿಗಳು ಆವಿ ಅಂತಂದ್ರೆ ಈ ವೇದ ವಾಕ್ಯದ ಮೇಲೆ ತೊಗೊಂಡಂತ ಒಂದು ನಿರ್ಧಾರಗಳ ಮೇಲೆ ಏನಾಗಿರ್ತದೆ ಇದು ಆಧಾರಗೊಂಡಿರ್ತದೆ ಸೊ ಯಾವ ರೀತಿ ಈ ವೇದದ ಮೇಲೆ ತೊಗೊಂಡಂತ ಡಿಸಿಷನ್ ಇಂದ ಅವ್ರು ಏನ್ ಮಾಡ್ತಾರೆ ತನ್ನ ಮನಸ್ಸುಗಳನ್ನ ಬದಲಾವಣೆ ಮಾಡ್ಕೊಳ್ತಾರೆ ಅಂತ ಮಾಡಿದ್ರೆ ಹಲವಾರು ಅಂಶಗಳನ್ನ ನಾವು ನೋಡಿದೆ ಇವರ ಸೊ ಅದಕ್ಕೆ ಇವರ ನಾವೇನ್ ಮಾಡೋಣ ಹಂಗೆ ಕಂಟಿನ್ಯೂ ಮಾಡೋಣ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 258 ಅದರಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ಆತನ ಇರುವಿಕೆ ಅಥವಾ ಅಸ್ತಿತ್ವದ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಮತ್ತಾಯ 16:26 ಎಂಬುದಾಗಿ ಕರ್ತನು ವಿಚಾರಿಸುತ್ತಾನೆ ದೃಢ ಮನಸ್ಸಿನ ವ್ಯಕ್ತಿಯು ಆತನು ಹೊಂದಿರುವ ಅಮೂಲ್ಯ ಸಂಗತಿಗಳನ್ನು ಯಾವುದಕ್ಕಾದರೂ ಸಂಪತ್ತು ಕೀರ್ತಿ ಮತ್ತು ಅಧಿಕಾರಕ್ಕಾಗಿ ವಿನಿಮಯ ಮಾಡಿಕೊಳ್ಳಲಾರನು ಯಾರಾದರೂ ದೃಢ ಮನಸ್ಸಿನ ಆತ್ಮನನ್ನು ಹೊಂದಿಕೊಳ್ಳುವ ಅನುಪಾತಕ್ಕೆ ತಕ್ಕಂತೆ ಇದು ಅವರ ಅಂದಾಜಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಲೋಕವು ವಿರುದ್ಧವಾದವುಗಳನ್ನು ಮಾಡಿ ಈ ಮೂಲಕ ತನ್ನಲ್ಲಿ ಮಾನಸಿಕ ದೃಢತೆ ಇಲ್ಲದಿರುವಿಕೆಯನ್ನು ರುಜುವಾತು ಪಡಿಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಲೋಕದ ಅತಿ ಬುದ್ಧಿವಂತರು ಎಂದು ಹೇಳಿಕೊಳ್ಳುವವರು ತೃಪ್ತಿ ಕೊಡದವುಗಳಿಗಾಗಿ ಸಂಪತ್ತನ್ನು ಕೂಡಿಸಿಕೊಳ್ಳಲು ಶ್ರಮಿಸುತ್ತಿದ್ದಾರೆ ಮಾನ ಮರ್ಯಾದೆ ಹೊಂದಿಕೊಳ್ಳಲು ಸಾಮಾಜಿಕ ಸ್ಥಾನಮಾನಕ್ಕಾಗಿ ಉಚ್ಚ ಪದವಿಗಾಗಿ ವ್ಯರ್ಥವಾದ ವೈಭವಗಳಿಗಾಗಿ ಪಾಪಮಯ ಭೋಗಗಳಿಗಾಗಿ ಕಚ್ಚಾಡುತ್ತಿದ್ದಾರೆ ಭವಿಷ್ಯ ಜೀವನ ಇಲ್ಲದಿರುವಲ್ಲಿಯೂ ದೃಢ ಮನಸ್ಸಿನ ಆತ್ಮ ಇರುವವರೆಲ್ಲರೂ ಅಂತಹ ಕ್ರಮಗಳನ್ನು ಅವಿವೇಕತನದ್ದು ಎಂದು ಕಂಡುಕೊಳ್ಳುತ್ತಾರೆ ಹೆಚ್ಚಾದವರು ತಮ್ಮ ಪ್ರಸ್ತುತ ಜೀವಿತವನ್ನು ಸಂತೋಷ ಪಡಿಕೊಳ್ಳಲು ಸಿದ್ಧವಾಗುವುದರಲ್ಲಿ ಕಳೆಯುತ್ತಾರೆ ನಂತರದಲ್ಲಿ ಮರಣ ಹೊಂದಿ ಮಲಗುವಾಗ ತಾವು ಬಯಸಿದ್ದು ತಮಗೆ ದೊರೆಯಲಿಲ್ಲವೆಂದು ಗ್ರಹಿಸಿಕೊಳ್ಳುತ್ತಾರೆ ಅವರು ಬಿಟ್ಟು ಹೋಗುವ ಕೀರ್ತಿ ಅಥವಾ ಸಂಪತ್ತಾಗಲಿ ಆ ಕೂಡಲೇ ಚದರಿ ಹೋಗುತ್ತದೆ ಮತ್ತು ಅದು ಅವರ ಅವಿವೇಕತನದ ಲೋಭದ ಮನಸ್ಸು ಮತ್ತು ಮನಸ್ಸಿನ ದೃಢತೆ ಇಲ್ಲದಿರುವಿಕೆಯ ಸ್ಮಾರಕವಾಗಿ ಉಳಿದು ಹೋಗುತ್ತದೆ ಅಂದ್ರೆ ಇಲ್ಲಿ ಒಂದು ವಚನ ಏನ್ ಮಾಡ್ತಾರೆ ಹೇಳ್ತಾರೆ ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ಪ್ರಾಣ ನಷ್ಟ ಪಟ್ಟರೆ ಅವನಿಗೆ ಪ್ರಯೋಜನವೇನು ಅಂತ ಮಾಡ್ತಾರೆ ಯೇಸು ಕ್ರಿಸ್ತ ಹೇಳ್ತಾರಲ್ವ ಸೊ ಈ ವಚನ ಆಧಾರದ್ಮೇಲೆ ಏನಾಯ್ತದ್ರೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳ್ತಾರೆ ಏನಂತಂದ್ರೆ ಲೋಕದಲ್ಲಿರೋಂತ ಏನಂತಾರೆ ಈ ಜ್ಞಾನಿಗಳು ಏನಂತ ವಿದ್ವಾಂಸರು ಈ ಜ್ಞಾನಿಗಳು ಪಂಡಿತರು ಅಂತ ಏನ್ ಹೇಳ್ಕೊಂತಾರೆ ಅವ್ರು ಮಾಡೋಂತ ಕೆಲಸ ಏನಂತಾರೆ ಈ ಲೋಕನೆಲ್ಲ ಹೆಂಗಾರ ರೀತಿಯಲ್ಲಿ ಸಂಪಾದನೆ ಮಾಡ್ಕೊಬೇಕಂದ್ರೆ ಲೋಕದಲ್ಲಿ ಒಂದು ಪದವಿ ಒಂದು ಗೌರವ ಒಂದು ಸೋಷಿಯಲ್ ಸ್ಟೇಟಸ್ ಅಂತ ಅಂದ್ಬಿಟ್ಟು ಇದನ್ನ ಅಚೀವ್ ಮಾಡಕ್ ಏನ್ ಮಾಡ್ತಾರೆ ಹಲವಾರು ವಿಧವಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಪ್ರಯಾಸ ಪಡ್ತಾರೆ ಅಂತಂದ್ರೆ ಇವ್ರು ಲೋಕ ನೋಡ್ಬೇಕಾರೆ ಏನಂತ ಎಲ್ಲಾ ಜನಗಳು ಪ್ರಯಾಸ ಪಡೋದೇನಕ್ಕೆ ಇದಕ್ಕೆ ಅಂದ್ರೆ ಏನಂತಂದ್ರೆ ಕೆಲವು ಜನ ಹೆಂಗಿರ್ತಾರೆ ಕೈಯಿಂದ ಬಾಯಿಗೆ ಇರ್ತಾರೆ ಅಂದ್ರೆ ಆದ್ರೆ ಈ ಕೈಯಿಂದ ಬಾಯಿಗೆ ಅಂದ್ರೆ ನಿಮಗೂ ಎಷ್ಟು ಬರ್ತಾರೆ ಅಷ್ಟೇ ಇರೋದಕ್ಕೆ ಕೆಲವು ಜನ ಹೇಳ್ತಾರೆ ತುಂಬಾ ಕಷ್ಟಪಟ್ಟು ಜೀವನ ನಡೆಸ್ತಾ ಇರ್ತಾರೆ ಇನ್ ಸ್ವಲ್ಪ ಅಧಿಕವಾಗಿ ಬರೋದು ಏನ್ ಮಾಡ್ತಾರೆ ಓ ಇದೆಲ್ಲ ಸ್ವಲ್ಪ ಕೂಡಿಸ್ಬೇಕು ಸೋಷಿಯಲ್ ಸೊಸೈಟಿಲಿ ಹೆಂಗಿರ್ಬೇಕು ನಾವು ಕೂಡ ಒಂದೇ ಒಂದು ಗೌರವ ಅಂತ ಬಾಳ್ಬೇಕು ಅಂತ ಅಂದ್ಬಿಟ್ಟು ಈ ತರ ಒಂದು ಒಂದು ಮೈಂಡ್ ಇವತ್ ಲೋಕದಲ್ಲಿ ಅಂತ ಜನಗಳಿಗೆ ಎಲ್ಲರೇನಿದೆ ಇದೇ ಮೈಂಡ್ ಸೆಟ್ ಅಪ್ ಇದೇನ್ ಹೇಳ್ತಾರೆ ಅಂದ್ರೆ ಇದು ಬಂದ್ಬಿಟ್ಟು ಒಂದು ಸ್ಪಿರಿಟ್ ಆಫ್ ಅನ್ಸೌಂಡ್ನೆಸ್ ಅಂತ ಏನ್ ಮಾಡ್ತಾರೆ ಒಂದು ಎಕ್ಸಾಂಪಲ್ ಹೇಳ್ತಾರೆ ಇದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಯಾರು ಅಂದ್ರೆ ಯೇಸು ಕ್ರಿಸ್ತ ಈ ವಚನ ಕೋಟ್ ಮಾಡಿದ್ದೇನೆ ಯಾರು ಆಧಾರದ ಮೇಲೆ ಅಂದ್ರೆ ಅಲೆಕ್ಸಾಂಡರ್ ಗ್ರೇಟ್ ಮೇಲೆ ಅದರ ಅಲೆಕ್ಸಾಂಡರ್ ಗ್ರೇಟ್ ಏನ್ ಮಾಡ್ತಾನೆ ಇಡೀ ಲೋಕನೇ ಕಾನ್ಕರ್ ಮಾಡ್ಕೊಂಡ್ಬಿಡ್ತಾನೆ ಅಂದ್ರ ಹಾಗೆ ಹೆಂಗೆ ಅವ್ನು ಕಾನ್ಕರ್ ಮಾಡ್ಕೊಂತಾನೆ ಅಂದ್ರೆ ಆಕ್ಚುಲಿ ಅವ್ನ ಟೀಚರ್ ಯಾರು ಅಂದ್ರೆ ಅರಿಸ್ಟಾಟಲ್ ಅವರ ನಾವು ಇದು ಸ್ಕೂಲಲ್ಲ ಓದಿರ್ತೀವಿ ಅರಿಸ್ಟಾಟಲ್ ಅದರ ಗ್ರೇಟ್ ಫಿಲಾಸಫರ್ ಮತ್ತು ಸ್ಕಾಲರ್ ಅಂದ್ರ ಅವರು ಒಂದು ಸ್ಟೂಡೆಂಟ್ ಆಗಿ ಏನ್ ಮಾಡ್ತಾನೆ ಇವನ್ ಅಲೆಕ್ಸಾಂಡರ್ ಏನ್ ಮಾಡ್ತಾನೆ ಪಾಠನ ಕಲಿತಾನೆ ಇನ್ ನೋಡ್ಬೇಕ್ರೆ ಅಲೆಕ್ಸಾಂಡರ್ ಅವ್ರ ಅಪ್ಪ ಬಂದ್ಬಿಟ್ಟು ಗ್ರೀಸ್ ಅಲ್ಲಿ ಒಂದು ಎಂಪರರ್ ಆಗಿರ್ತಾನೆ ಆದ್ರೆ ಅವನಿಗೆ ಈ ಅಲೆಕ್ಸಾಂಡರ್ ಕಂಡ್ರೆ ಏನಾಗಿರಲ್ಲ ಅವ್ನ್ ಇಷ್ಟ ಇರಲ್ಲ ಯಾಕೆಂದ್ರೆ ಇವನು ಚಿಕ್ಕ ವಯಸ್ಸಿನ ತುಂಬಾ ಒಂದು ಈ ಬೈದಿಂದ ಒಂದು ಪುಕ್ಕಲ್ ತರದಿಂದ ಒಂದು ಬೆಳೀತಾ ಇರ್ತಾನೆ ಹಾಗೆ ಒಂದ್ಸರಿ ಇರ್ಬೇಕಾದ್ರೆ ಏನಾಗ್ತದೆ ಈ ಅಲೆಕ್ಸಾಂಡರ್ ಇದರಲ್ಲಿ ಒಂದ್ಸತಿ ಇವನು ಏನೋ ಒಂದು ಬಯಸ್ತಾನೆ ಇವ್ರ ಅಪ್ಪ ಏನ್ ಮಾಡೋದು ಇವನ್ ಮಗನ ಪ್ರೀತಿನೇ ಮಾಡ್ತಾರೆ ಅದಕ್ಕೆ ಏನೋ ಬಿಡ್ತಾರೆ ಏನಕ್ಕೆ ಇದು ಅಂತಂದ್ಬಿಟ್ಟು ಅವ್ನ ಮನಸ್ಸಲ್ಲಿ ಒಂದು ತುಂಬಾ ಎಂತ ಒಂದು ಇದಿರ್ತಾರೆ ಇವಾಗ ನಾನು ಏನು ಇಲ್ವಲ್ಲ ನಾನು ಏನೋ ಮಾಡ್ಬೇಕು ಏನೋ ಪ್ರೂವ್ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ ಅದು ಇದು ಮಾಡ್ತಾ ಇದ್ದ ಅಚೀವ್ ಮಾಡ್ತಾ ಇದ್ದ ಅವಾಗ ಈ ಸೋತ ಹೋಗ್ಬಿಡ್ತಾರೆ ಒಂದ್ಸತಿ ಯಾವ್ದೋ ಇದ್ರಲ್ಲಿ ಒಂದು ಇದು ಏನಂತ ಸುಮ್ಮನೆ ಚಿಕ್ಕ ಚಿಕ್ಕ ಇದ್ರಲ್ಲಿ ಇದ್ ಮಾಡ್ಬೇಕು ಕಾಂಪಿಟೇಷನ್ ಅಲ್ಲಿ ಅವ್ರು ಸೋತ ಹೋಗ್ಬೇಕಾರೆ
ಅವರ ಅಪ್ಪ ಏನ್ ಮಾಡ್ತಾನೆ ಅವನಿಗೆ ತುಂಬಾ ಕೇವಲ ಪಟ್ಟುಬಿಡ್ತಾನೆ. ಅವಾಗ ಅವನ ಮನಸ್ಸಲ್ಲಿ ಏನ್ ತುಂಬಿಡ್ತಂದ್ರೆ ನಾನು ಗೆಲ್ಲೇಬೇಕು ಅಂತ ಅಂದ್ಬಿಟ್ಟು ಇದೆ. ಒಂದ್ಸಲ ನೆಕ್ಸ್ಟ್ ಏನ್ ಮಾಡ್ತಾರೆ ಒಂದು ಕುದುರೆನ ಅವ್ರ ಅಪ್ಪನ ಕೇಳ್ತಾರೆ ಈ ಕುದುರೆ ನನ್ನ ಕೊಡಿಸು ಅಂತ ಅಂದ್ಬಿಟ್ಟು. ಅವಾಗ ಅವ್ರ ಅಪ್ಪ ಏನ್ ಮಾಡಕ್ ಹೋಗಲ್ಲ, ನಾನು ಕೊಡ್ಸಕ್ ಹೋಗಲ್ಲ, ನೀನ್ ವೇಸ್ಟ್, ನೀ ಏನಕ್ಕೆ ಕೆಲ್ಸಕ್ಕೆ ಬರ್ತಾರೋನ, ನಿನ್ ಕುದುರೆ ಬೇಕಾ ನೀನೇ ಮಾಡಿ ನನ್ನ, ನೀನೇ ಅದ ಕುದುರೆ ನೀನು ಪಳಿಸ್ಬಿಟ್ಟು ನೀನು ಇದು ಮಾಡ್ಕೊ ನಾನು ಕೊಡಿಸ್ತೀನಿ ಅಂತ ಹೇಳ್ತಾನೆ. ಏನು ಚಿಕ್ಕ ಹುಡುಗ ಏನ್ ಮಾಡ್ತಾನೆ ಅವಾಗ, ಎಷ್ಟೊಂದು 12 ವಯಸ್ಸು ಇರ್ಬೇಕು, ನಾ 12-13 ವಯಸ್ಸು. ಸೊ ಏನ್ ಮಾಡ್ತಾನೆ ಅವಾಗ ಆ ಕುದುರೆ ಮೇಲೆ ಆಸೆ ಏನ್ ಮಾಡ್ತಾನೆ, ಕುದುರೆನ ಏನ್ ಮಾಡ್ತಾನೆ ಪಳಿಸ್ಬಿಟ್ಟು ಅದೆಲ್ಲ ಮಾಡ್ಕೊಂತಾನೆ. ಅವಾಗ ಏನಂತಾರೆ ಈ ಕುದುರೆನ ತನ್ನ ಕಂಟ್ರೋಲ್ ತಗೊಂತಾನೆ. ಅವಾಗ ಏನಾಗ್ತದೆ ಅಂದ್ರೆ ಅವ್ರ ಅಪ್ಪ ಅಮ್ಮ ತುಂಬಾ ಪ್ರೀತಿ ಮಾಡಕ್ ಶುರು ಮಾಡ್ಬಿಡ್ತಾನೆ. ಅವಾಗ ಅವ್ರ ಅಪ್ಪ ಏನ್ ಮಾಡ್ತಾನೆ, ಇವ್ಗೆ ಇವ್ನು ಇಷ್ಟೊಂದು ಚಿಕ್ಕ ಹುಡುಗ ಆಗಿ ಇಷ್ಟೆಲ್ಲ ಕಂಟ್ರೋಲ್ ಮಾಡ್ತಾನಲ್ಲ, ಅವ್ನು ಕುದುರೆನೇ ಪಳಗಿಸ್ತಾನಲ್ಲ, ದೊಡ್ಡ ಮನ್ಸಿಗಳಾಗ್ದಿರೋದಲ್ಲ ಅಂತ ಏನ್ ಮಾಡ್ತಾನೆ ಅಂದ್ರೆ ಅವಾಗ ಅಲ್ಲಿರೋ ಟ್ಯಾಲೆಂಟ್ ಏನ್ ಮಾಡ್ತಾರೆ ಐಡೆಂಟಿಫೈ ಮಾಡ್ತಾರೆ. ಅವಾಗ ಇವ್ನ್ ಏನ್ ರಿಯಲೈಸ್ ಆಗ್ತಾರೆ ಅಂದ್ರೆ, ಓ ನಾನು ಗೆಲ್ಬೇಕು, ಗೆದ್ರೇನೆ ಎಲ್ಲರೂ ನಾನು ಏನ್ ಮಾಡ್ದೋ ಅಪ್ರಿಶಿಯೇಟ್ ಮಾಡ್ಬಿಟ್ಟು ಅವನಲ್ಲಿ ಇದ್ದಂತ ಒಂದು ಭಯ ಏನಂದ್ರೆ ದ ಫಿಯರ್ ಆಫ್ ಲೂಸಿಂಗ್. ಎಲ್ಲಿ ನಾನು ಸೋತೋಗ್ಬಿಟ್ರೆ ಏನ್ ಮಾಡ್ತಾರೆ ಎಲ್ಲರೂ ನನ್ನ ಕೇವಲ ಪಡಿಸ್ಬಿಡ್ತಾರೆ, ಎಲ್ಲ ತುಂಬ ಕಡೆಗಣಿಸ್ಬಿಡ್ತಾರೆ ಅಂದ್ಬಿಟ್ಟು ನಾನು ಲೋಕದಲ್ಲಿ ಏನಿರ್ಬೇಕು, ಒಂದು ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕು, ಒಂದು ಸ್ಟೇಟಸ್ ಅಲ್ಲಿ ಇರ್ಬೇಕು ಅಂತಂದ್ರೆ ಎಲ್ಲಾರ ಮುಂದೆ ಏನಬೇಕು, ಒಂದು ಗೌರವಸ್ಥಾನಾಗಿರ್ಬೇಕು ಅಂತಂದ್ಬಿಟ್ಟು ಈ ಮೈಂಡ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಎಲ್ಲಾನು ಏನ್ ಮಾಡ್ತಾನೆ ಅಚೀವ್ ಮಾಡಕ್ ಹೋಗ್ತಾನೆ. ಅಲ್ಲ ಅವನು ಸೋಲ್ಬಾರ್ದು ಅಂತ ಒಂದು ಐಡಿಯಾ ಅಲ್ಲಿ ಏನ್ ಮಾಡ್ತಾನೆ ಹೋಗ್ತಾನೆ, ಅದು ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತಾನೆ ಸೋಲ್ಬಾರ್ದು ಅಂತ ನೆಕ್ಸ್ಟ್ ಏನಾಗ್ಬೇಕಲ್ಲ ಎಲ್ಲ ಗೆಲ್ಬೇಕು. ಆ ರೀತಿ ಹೊಡ್ಬೇಕು ಅವ್ನು ಏನ್ ಅನ್ಸಿಕ್ತೋ ಎಲ್ಲ ಏನ್ ಮಾಡ್ತಾನೆ ಅವನು ಅವನು ಗೆದ್ಕೊಂತಾ ಹೋಗ್ತಾನೆ. ಸೊ ಕೊನೆಗೆ ಎಲ್ಲ ಏನ್ ಮಾಡ್ತಾನೆ, ಇಡೀ ಲೋಕನೇ ಕಾಂಕರ್ ಮಾಡ್ಕೊಂಡ್ಬಿಡ್ತಾನೆ. ಎಂತ ಉಚಿತನ ಅಂದ್ರೆ ಗ್ರೀಸ್. ಗ್ರೀಸ್ ಅಂದ್ರೆ ಏನ್ರಿ, ಇವತ್ತು ನಂದೇನು ಇರಾಕ್ ಇರಾನ್ ಇದೆಲ್ಲ ಅದ್ರ ಆ ಜಾಗದಿಂದ ಹಿಡಿದು ಎಲ್ಲಿವರೆಗೂ ಬಂದ್ಬಿಡ್ತಾನೆ ಗೊತ್ತಾ, ಕ್ಲೀನ್ ಆಗಿ ಇಂಡಿಯಾ ಅವ್ರಿಗೂ ಬಂದ್ಬಿಡ್ತಾನೆ. ಚೈನಾ ಕೂಡ ಬಿಡೋದಿಲ್ಲ, ಚೈನಾ ಆ ಕಡೆಲ್ಲ ಕಾಂಕರ್ ಮಾಡ್ಕೊಂಡು ಏನ್ ಮಾಡ್ತಾನೆ ಎಲ್ಲ ಕ್ರಾಸ್ ಮಾಡ್ಕೊಂಡು ಎಲ್ಲಿ ಬರ್ತಾನೆ, ಇಂಡಿಯಾಗೆ ಬರ್ತಾನೆ. ಅದೆಲ್ಲ ಕ್ರಾಸ್ ಮಾಡ್ಕೊಂಡು ಬರ್ಬೇಕಂದ್ರೆ ಏನಂತ ಈ ಸ್ನೋ ಕ್ಯಾಪ್ ಮೌಂಟೇನ್ಸ್ ಇರುತ್ತೆ, ಮೌಂಟ್ ಎವರೆಸ್ಟ್ ಅದು ಇದೆಲ್ಲ ಅದೆಲ್ಲ ಕಾಂಗ್ ಅಂತಾರೆ. ಅವ್ನು ದಾಟ್ಕೊಂಡು ಬರ್ಬೇಕು. ಅದು ಏನ್ರಿ ಆ ಒಂದು ಊರ್ನ ಬಿಟ್ಟು ಎಷ್ಟೋ ವರ್ಷ ಆಗ್ಬಿಡ್ತಾರೆ, ನಿಯರ್ಲಿ 15 ವರ್ಷ ಆಗ್ಬಿಡ್ತಾರೆ. 15 ವರ್ಷ ಅಂತ ಎಷ್ಟು, 5-6 ಇಯರ್ಸ್. 5-6 ಇಯರ್ಸ್ ಆದ್ರೂ ಕೂಡ ಆ ಜನಗಳು ಅವ್ರ ಜೊತೆಗೆ ಫುಲ್ ಸೈನಿಕರು ಎಲ್ಲಿಗೆ ಹೋಗಿಲ್ಲ, ತಿರ್ಗಾ ಮನೆಗೆ ಹೋಗಿರಲ್ಲ. ಎಲ್ಲ ಹೆಂಗ್ ಇದಾಗ್ಬಿಡ್ತಾರೆ ಅಂತಂದ್ರೆ ಮೈ ಎಲ್ಲ ಒಂಥರ ಗಾಯಗಳು, ಒಂಥರ ಏನಂತಾರೆ ಮೆಂಟಲಿ ಅಪ್ಸೆಟ್ ಆಗಿರೋದು, ಯಾಕಂದ್ರೆ ಫ್ಯಾಮಿಲಿ ಏನೋ ಇಲ್ಲ ನೋಡಿಲ್ಲ. ಆಮೇಲೆ ಫ್ಯಾಮಿಲಿಗೆ ಕಾಂಟ್ಯಾಕ್ಟ್ ಇಲ್ವಲ್ಲ, ಹಾಕಲ್ಲ ಹೇಳ್ತಾರೆ ಇಮೇಲ್ ಇದೆಲ್ಲ ಏನಿಲ್ಲ, ಒಂದ್ ಪತ್ರನೂ ಬರೋಂಗಿಲ್ಲ ಅಲ್ವರ. ಯಾರು ಹೆಂಗೆ ಅವರು ಏನಂತ ಗೊತ್ತಿಲ್ಲ ಅಷ್ಟೇ. ಇವ್ರ ಇವ್ರಿಗೆ ಏನ್ ಸಂಬಳ ಬರ್ಬೇಕಾದ್ರೆ ಅಲ್ಲೇ ಅಂತ ಕಜನೆಲ್ಲ ಹೋಗ್ತಾ ಇರ್ತಾರೆ ಅಷ್ಟೇ ಹೊರತು, ಈ ತರ ಇಡೀ ಏನ್ ಮಾಡ್ತಾನೆ ಲೋಕನೆಲ್ಲ ಕಾರ್ಕರ್ ಮಾಡ್ಕೊಂಡ್ಬಿಡ್ತಾರೆ. ಆ ಚಳಿಯಲ್ಲಿ ಈ ಡೆಸರ್ಟ್ ಅಲ್ಲಿ ಅನುಭವಿಸೋದಂತ ಇದಕ್ಕೂ, ಆ ಚಳಿಯಲ್ಲಿ ಅನುಭವಿಸೋದಕ್ಕೂ, ಇಂಡಿಯಾಗೆ ಬಂದ್ಮೇಲೆ ಇಂಡಿಯಾಲಿ ಅಂತ ವಾತಾವರಣಕ್ಕೂ ಹೇಳ್ತಾರೆ ತುಂಬಾ ಟೋಟಲ್ ವ್ಯತ್ಯಾಸ ಆಗ್ಬಿಡ್ತಾರೆ. ಯಾಕಂದ್ರೆ ಇಂಡಿಯಾಲಿ ಅಂತಾರೆ ಈ ಫಾರಿನ್ ಅಲ್ಲಿ ಹೋದ್ರೆ ನಮ್ದು ಸೊಳ್ಳೆ ಗಿಳೆ ಕಾಟಗಳಲ್ಲೇನಿಲ್ಲ, ನಮ್ ಇಂಡಿಯಾಗೆ ಬಂದಿದೆ ಕಾಟಗಳು, ಸೊಳ್ಳೆ ಅಂತ ನೋಣ ಅಂತ ಆ ಹುಳ ಅಂತ ಈ ಹುಳ ಅಂತ ಕಾಡಲ್ಲಿ ಹೋಗ್ತಿರ್ಬೇಕು ಹತ್ತಿಸ್ಬಿಡೋದಂತೆ ಹಾಗು ಇವೇ ಅಲ್ವರ. ಇವೆಲ್ಲ ಏನಾಗ್ಬಿಡ್ತಾರೆ ಅವನಿಗೆ ಸಿಕ್ಕಾಪಟ್ಟೆ, ಅವ್ನ ಆರ್ಮಿಗೆ ಏನಾಗ್ಬಿಡುತ್ತೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ಅದನ್ನ ನೋಡ್ಬೇಕ್ರೆ ನಾರ್ತ್ ಇಂಡಿಯಾ ಏನ್ ಮಾಡ್ತಾನೆ, ಅದಕ್ಕರ್ಧ ಕಾಂಕರ್ ಮಾಡ್ಕೊಂತಾನೆ. ಇನ್ನು ಮುಂದಕ್ಕೆ ಬರ್ಬೇಕಾದ್ರೆ ಏನಾಗಿಲ್ಲ, ಅವ್ನ ಆರ್ಮಿ ಸಪೋರ್ಟ್ ಮಾಡಲ್ಲ. ಅವಾಗ ಏನ್ ಮಾಡ್ತಾನೆ, ಹಿಂದಕ್ಕೆ ಹೋಗ್ಬಿಡ್ತಾನೆ. ಅಂದ್ರೆ ಹಿಂದಕ್ಕೆ ಹೋಗ್ಬೇಕಾದ್ರೆ ಏನಾಗೋದು ಅಂದ್ರೆ ಬ್ಯಾಬಿಲೋನ್ಗೆ ಬಂದ್ಬಿಟ್ಟು ಏನ್ ಮಾಡ್ತಾನೆ ಕೊನೆಗೆ ಅಲ್ಲಿ ಅವನ್ ಲೈಫ್ ಏನಾಗ್ತ ಅಲ್ಲಿ ಎಂಡ್ ಆಗ್ಬಿಡ್ತಾ. ಅಂದ್ರೆ ಜಸ್ಟ್ ಸ್ಪ್ಯಾನ್ ಆಫ್ 13 ಇಯರ್ಸ್ ಅವ್ನ ಪವರ್ ಬಂದಾಗಿಂದ 13 ವರ್ಷದಲ್ಲಿ ಏನ್ ಮಾಡ್ತಾನೆ, ಇಡೀ ಲೋಕನ ಕಾನ್ಕಾರ್ ಮಾಡ್ಕೊಂಡು ಏನ್ ಮಾಡ್ತಾನೆ ಕೊನೆಗೆ ಅವನು ಅವನು ಹೋಗ್ಬಿಡ್ತಾನೆ. ಅಂದ್ರೆ ಎಲ್ಲ ಅಚೀವ್ ಮಾಡ್ತಾನೆ ಅದರ ಎಷ್ಟು ಅಚೀವ್ ಮಾಡಿದ್ರು ಸರಿ, ಕೊನೆಗೆ ಏನಾಗ್ಬಿಡ್ತಾ ಅಂದ್ರೆ ಅವನ ಒಂದು ಇದಲ್ಲಿ ಸೈನ್ಯದಲ್ಲಿ ಇದ್ದಂತ 4 ಜನ ಫ್ರೆಂಡ್ಸ್ ಇರ್ತಾರೆ, ತುಂಬಾ ಕ್ಲೋಸ್ ಆಗಿರೋ ಫ್ರೆಂಡ್ಸ್. ಆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಏನ್ ಮಾಡ್ತಾನೆ, ಸೇನಾಧಿಪತಿಗಳನ್ನ ಮಾಡಿತಾನೆ. ಯಾವಾಗ ಇವ್ನು ಸ್ವಲ್ಪ ಏನಂತಾರೆ ಒಂದು ಕಾಯಿಲೆ ಎಲ್ಲ ಬರಕ್ ಶುರು ಆಗ್ತದ, ಅವಾಗ ಇವ್ರ ಫ್ರೆಂಡ್ಸ್ ನಡುವೆ ಏನ್ ಮಾಡ್ತಾ ಅಲ್ಲಿ ಜಗಳ ಜಗಳ ಗಲಾಟೆ ಎಲ್ಲ ಇರ್ತದಲ್ಲ ಅಲ್ಲೆಲ್ಲ ಅಲ್ಲೇ ಶುರು ಆಗ್ತದೆ. ಕೊನೆಗೆ ಏನಾಗ್ತದೆ ಅಂದ್ರೆ ಇವ್ನು ನಿದಿರ್ಬೇಕಾದ್ರೆ ಆ ರಾಜ್ಯ ಆಲ್ಮೋಸ್ಟ್ ಒಡೆದೋಗುವಂತ ಲೆವೆಲ್ಗೆ ಏನಾಗ್ಬಿಡ್ತದೆ ಬಿಡ್ತಾರೆ. ಏನಂದ್ರೆ ಇವ್ರು ಇವ್ನ ಮರಣಕ್ಕೋಸ್ಕರ ಏನ್ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಕೊನೆಗೆ ಅಲೆಕ್ಸಾಂಡರ್ ಗ್ರೇಟ್ ಏನ್ ಮಾಡ್ತಾರೆ ಅಂದ್ರೆ ಇಡೀ ಲೋಕನ್ ಕಾನ್ಕಂಡ್ ಮಾಡಿದ ಒಂದು ಎಂಪರ್ ಆದ್ರೆ ಸರಿ, ಎಲ್ಲಾ ದೇಶದಿಂದ ಏನ್ ಮಾಡ್ತಾರೆ ಡಾಕ್ಟರ್ಗಳನ್ನ ಕರ್ಕೊಂಡ್ ಬಂದು ಒಂದು ಟ್ರೀಟ್ಮೆಂಟ್ ಕೊಟ್ಟರು, ಸರಿ ಏನಾಗಲ್ಲ ಅವ್ನ ಕಾಯಿಲೆ, ಅವ್ನ ಕಾಯಿಲೆನೆ ವಾಸಿ ಆಗಲ್ಲ. ಅವಾಗ ಅಲೆಕ್ಸಾಂಡರ್ ಗ್ರೇಟ್ ಏನ್ ಮಾಡ್ತಾ ಅಂದ್ರೆ ಓ ಅಂತ ಉಚ್ಚಿಂತರ ಆಗ್ಬಿಡ್ತಾನೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ಇದೆಲ್ಲ ಏನ್ ಇದೆಲ್ಲ ಇದು ತೆಗ್ದಾರ ಅದರ ಏನಂತಂದ್ರೆ ಮೆಂಟಲಿ ರಿಟೈರ್ಡ್ ತರ ಆಗ್ಬಿಟ್ಟು ಸುಮ್ ಸುಮ್ನೆ ಏನ್ ಮಾಡ್ತಾರೆ ಎಲ್ಲಾರ ಮೇಲ ಜಗಳ ಮಾಡಕ್ಕೆಲ್ಲ ಹೋಗ್ತಾನೆ ಅದರ. ಸೊ ಆ ರೀತಿ ಅವನೋಡಿ ಎಷ್ಟೆಲ್ಲ ಆಸೆ ಇತ್ತು ಲೋಕನೆಲ್ಲ ಕನ್ಕರ್ ಮಾಡ್ಕೊಂಬಿಟ್ರೆ ಕೊನೆಗೆ ಏನಾಯ್ತು, ಕೊನೆಗೆ ಏನಂದ್ರೆ ಏನೋ ಅವನು ಉಳಿಸ್ಕೊಂಡಿಲ್ಲ. ಅಂದ್ರೆ ಏನ್ ಪ್ರಯೋಜನ ಆಯ್ತು ವ್ಯವಸ್ಥೆ ಮಾಡಿ, ಇಡೀ ಲೋಕನ ಕನ್ಕರ್ ಮಾಡ್ಕೊಂಡು ಏನಪ್ಪ ಸಂತೋಷ ಏನಕ್ಕಾಗಿಲ್ಲ, ಒಂದು ಒಂದ್ ನೆಮ್ಮದಿಯಾಗಿ ಒಂದ್ ಜೀವನ ಬಳಕಾಗಿಲ್ಲ ಅಲ್ಲ. ಅದೇ ನೋಡಿ ರಸಲ್ ಅದ್ ಬಗ್ಗೆ ಹೇಳಿದ್ರೆ ಅಂತಂದ್ರೆ ಲೋಕದಲ್ಲಿ ಅಂತ ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾ ಅಂದ್ರೆ ಈ ಲೋಕದಲ್ಲಿ ಸೊಸೈಟಿಯಲ್ಲಿ ಹೆಂಗೋ ಒಂದು ಇರ್ಬೇಕು, ಚೆನ್ನಾಗಿರ್ಬೇಕು ಅಂತ ಏನ್ ಮಾಡ್ತಾರೆ, ಎಲ್ಲಾನು ಏನಂತಾರೆ ಆಸೆ ಆಕಾಂಕ್ಷೆಗಳ ತಿಳಿಸೋದಿಕ್ ಹೋಗ್ತಾರೆ. ಅಂದ್ರೆ ಎಲ್ಲಾ ಮಾಡ್ಬಿಟ್ಟು ಕೊನೆಗೆ ಏನ್ ಮಾಡ್ತಾ ಅಂದ್ರೆ ಸಮಾಧಾನ ಏನ್ ಮಾಡಕ್ಕಾಗಲ್ಲ, ಜೀವನ ಕೂಡ ನಡೆಸೋದಿಕ್ಕಾಗಲ್ಲ ಅಂತ ಹೇಳಿದಾಗ ಒಂದು ಪಾಯಿಂಟ್ ಹೇಳ್ತಾರೆ ಅಂತಂದ್ರೆ ಅಂದ್ರೆ ರಿಯಲೈಸಿಂಗ್ ದೇ ಹ್ಯಾವ್ ನಾಟ್ ಅಪ್ಟೇನ್ ವಾಟ್ ದೇ ಸಾಟ್ ಅಂದ್ರೆ ವೆಲ್ತ್ ಆರ್ ಫೇಮ್ ವಿಚ್ ದೇ ಲೀವ್ ಬಿಹೈಂಡ್ ವಿಲ್ ಸೂನ್ ಬಿ ಸ್ಕ್ಯಾಟರ್ಡ್ ಆರ್
ಏನಾಯ್ತು ಇವರಂತ ಒಂದು ಜನರೇಷನ್ ಬಿಟ್ಟೋಗ್ತಾರೆ ಅಂದ್ರೆ ಏನೋ ಬಿಟ್ಟೋಗಿ ಅವ್ರು ಒಳ್ಳೆ ತರ ಇಪ್ಪಿಸ್ಕೊಂಡ್ರೆ ಪರವಾಗಿಲ್ಲ ಇಲ್ಲ ಅಂದ್ರೆ ಅದು ಹೆಂಗಿರ್ತಾರೆ ಅಂತಂದ್ರೆ ಏನಾದ್ರೆ ಅವರು ಒಂದು ಸಂಪಾದನೆ ಮಾಡ್ತಾ ಉಚಿತ ಅನ್ನೋ ದಿನ ಇರ್ತಂತದಲ್ಲ ಒಂದು ಮಾನ್ಯುಮೆಂಟ್ ಒಂದು ಸೂಚನೆ ತರ ಇರ್ತಾರೆ ಅಂತ ಅಂದ್ರೆ ಅದೇ ನೋಡ್ಬೇಕು ಅಲೆಕ್ಸಾಂಡರ್ ಗ್ರೇಟ್ ನಾವ್ಬಿಟ್ಟು ಇವತ್ತು ಯಾರು ಏನ್ ಮಾಡ್ತಾರೆ ಎಲ್ಲರೂ ಹೇಳೋದು ಇಷ್ಟೇ ಫಾಸ್ಟ್ ಆಗಿ ಕಾಂಕರ್ ಮಾಡ್ಕೊಂಡು ಕೊನೆಗೇನಾದ ಅಷ್ಟೇ ಅದರ ಅದ್ ಬಗ್ಗೆ ಏನೋ ಅಲೆಕ್ಸಾಂಡರ್ ಗ್ರೇಟ್ ಬಗ್ಗೆ ಏನೋ ಒಳ್ಳೇದೇನೋ ಇನ್ಫಾರ್ಮೇಶನ್ ಇದೆಯಾ ಅಂತಂದ್ರೆ ಏನು ಒಳ್ಳೆ ರೆಕಾರ್ಡ್ಗಳೇನೋ ಇಲ್ಲ ಏನು ಇಲ್ಲ ಅಂದ್ರೆ ಆ ರೀತಿ ನೋಡ್ಬೇಕ್ರೆ ಈ ಲೋಕದಲ್ಲಿ ಎಷ್ಟೋ ಜನಗಳಿದ್ದಾರೆ ಎಲ್ಲವರು ಎಲ್ಲರ ಲೋಕದಲ್ಲಿ ಏನಾಗಿಲ್ಲ ಒಂದು ಸಮಾಧಾನ ಜೀವನ ಕೂಡ ಏನಾಗಿಲ್ಲ ಇಲ್ಲ ಆದ್ರೆ ದೇವರು ನಮಗೆ ಪವಿತ್ರಾತ್ಮ ಕೊಟ್ಟಿರೋದ್ರಿಂದ ನಮ್ಮ ಒಂದು ನಿರ್ಧಾರಗಳು ಹೆಂಗಿರ್ಬೇಕು ಅಂದ್ರೆ ಈ ಲೋಕದಂತ ಉಚಿತನಕ್ಕೆ ಅಂತಾರೆ ಹಿಂದೆ ಹೋಗೋದಕ್ಕಿಂತ ದೇವ್ರಿಗೆ ಮಾಡಕ್ ಫಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅದೇ ನೋಡ್ಬೇಕಾದ್ರೆ ಇದೆ ಅಂದ್ರೆ ದೇವ್ರು ನಮ್ಗೆ ಕೊಡಂತ ಒಂದು ಜ್ಞಾನ ಪವಿತ್ರಾತ್ಮ ನಮ್ಮಲ್ಲಿ ಬಂದಾವಾಗ ನಮ್ಮ ಬುದ್ಧಿ ಆಲೋಚನೆಗಳನ್ನ ದೇವ್ರು ಯಾವ ರೀತಿ ಏನ್ ಮಾಡ್ತಾರೆ ಮಾರ್ಪಾಟು ಮಾಡ್ತಾರೆ ಅಂತಂದ್ಬಿಟ್ಟು ಅದರ ಅದೇ ಏನ್ ಮಾಡ್ತಾರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಮುಖ್ಯವಾಗಿ ಏನ್ ಮಾಡ್ತಾರೆ ಅಲೆಕ್ಸಾಂಡರ್ ಗ್ರೇಟ್ ಒಂದು ಎಕ್ಸಾಂಪಲ್ ಕೊಟ್ಟು ಏನ್ ಮಾಡ್ತಾರೆ ಇದನ್ನ ಹೇಳ್ತಾರೆ ಅಲ್ವರ ಆಮೇಲೆ ನೋಡಿ ಅಂತೀರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಈ ಲೋಕದ ಜೀವನವು ವಿವೇಚನೆ ಇಲ್ಲದ ಗುರಿಯಿಂದ ಆಕಾಂಕ್ಷೆಗಳಿಂದ ಬರಿದಾಗಿದ್ದು ಅಪೋಸ್ತಲನು ಹೇಳುವಂತೆ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ಫಲವಿಲ್ಲದ ನಡವಳಿಕೆಯಾಗಿ ಕಂಡು ಬರುತ್ತದೆ ಅಲ್ವರ ಅದಕ್ಕೆ ಲೋಕ ಹೆಂಗಿದೆ ಅಂತಂದ್ರೆ ಅಪೋಸ್ತಲ ಪೌಲ್ ಹೇಳುವಂತ ರೀತಿಯಲ್ಲಿ ವ್ಯರ್ಥವಿಲ್ಲದಂತೆ ಏನಾಗಿದೆ ಅಂತಿದ್ದ ಒಂದು ಆತರ ಇದೆ ಅಂತ ಅನ್ಫ್ರೂಟ್ಫುಲ್ ಅದರ ಏನಂತಾರೆ ಯುವರ್ ವೇನ್ ಕನ್ವರ್ಸೇಷನ್ ರಿಸೀವ್ಡ್ ಬೈ ದ ಕಸ್ಟಮ್ ಆಫ್ ಯುವರ್ ಫಾದರ್ಸ್ ಅಂತ ಇದೆಲ್ಲ ಹೆಂಗ್ ಬಂದ್ಬಿಟ್ಟಿದ್ರೆ ಯಾರಿಂದ ಬಂದಿರೋದ್ರೆ ಏನಂತಾರೆ ತಂದೆಗಳಿಂದ ಬಂದಿರೋದು ಅದರ ಆ ತಂದೆಗಳು ಅದೇ ನಮ್ಕಿಂತ ಮುಂಚೆ ಇದ್ದಂತ ತಂದೆ ತಾಯಿಗಳು ಬದುಕಿರೋಲ್ಲ ಅಂತದಲ್ಲ ಎಲ್ಲ ಮೈಂಡ್ ಸೆಟ್ ಅಪ್ ಹಿಂಗಿರೋದ್ರಿಂದ ಈ ಜನರೇಷನ್ ಏನಾಗ್ಬಿಡ್ತದೆ ಅಟಾಮಿಗೆ ಈ ಬರೋ ಜನರೇಷನ್ಗು ಇದೇ ಮೈಂಡ್ ಸೆಟ್ ಅಪ್ ಏನಾಗ್ಬಿಡ್ತದೆ ತುಂಬಿಕೊಡ್ತಾರೆ ನಾವ್ ಹೆಂಗಿರ್ಬೇಕು ನಾವ್ ಏನೋ ಒಂದ್ ಮಾಡ್ಬೇಕು ನಾವ್ ಹೆಂಗೋ ಇರ್ಬೇಕು ಅಲ್ವರ ಅಫ್ಕೋರ್ಸ್ ಅದೆಲ್ಲ ಇರ್ಬೇಕು ಆದ್ರೆ ಇದೆಲ್ಲ ಹೆಂಗಿರ್ಬೇಕು ನಾವು ಓದಲ್ಲ ಸಿಕ್ಸ್ ಒನ್ ಓದ್ಬೇಕು ಸೋಷಿಯಲ್ ಅಪ್ಲಿಕೇಶನ್ಸ್ ಅಲ್ಲಿ ಎಲ್ಲ ಹೆಂಗಿರ್ಬೇಕು ರೀಸನಬಲ್ ಅದರ ಅದು ಹೇಳ್ತಲ್ಲ ಪ್ರೊವೈಡ್ ಥಿಂಗ್ಸ್ ಆನೆಸ್ಟ್ ಇನ್ ದ ಸೈಟ್ ಆಫ್ ಆಲ್ ಮ್ಯಾನ್ ಎಲ್ಲರೂ ದೃಷ್ಟಿಯಲ್ಲಿ ಯೋಗ್ಯವಾಗಿರೋದೇನ್ ಮಾಡ್ರಿ ನೀವು ಸಂಪಾದಿಸ್ಕೊಳ್ರಿ ಅಷ್ಟನ್ನ ಮಾಡ್ಬೇಕಷ್ಟೇ ಹೊರತು ಮಿತಿ ಮೀರಿ ಏನ್ ಮಾಡಕ್ ಹೋಗ್ಬಾರ್ದು ಅವ ಮಾಡಕ್ ಹೋಗ್ಬಾರ್ದು ಅಲ್ವರ ಆಮೇಲೆ ನೋಡಿ ನೆಕ್ಸ್ಟ್ ಅಯೋಗ್ಯವಾದ ವಸ್ತುಗಳಿಗಾಗಿ ಶ್ರಮಿಸುವುದು ವಂಶ ಪಾರಂಪರ್ಯವಾದುದು ನೋಡ್ರ ಅಯೋಗ್ಯವಾಗಿರಂತ ವಸ್ತುಗೆ ಮಾಡೋದು ಸಂಪಾದನೆ ಮಾಡೋದು ಏನ್ರಿದ ವಂಶ ಪಾರಂಪರೆ ಅಂತೆ ಜನರು ಸಂಗತಿಗಳನ್ನು ಹೊರಹಾಕಲು ಚಿಂತಿಸುವುದಿಲ್ಲ ಆದರೆ ತಮ್ಮ ತಂದೆ ತಾಯಿಗಳದು ನಡೆದ ಕಾಲುವೆಗಳಲ್ಲಿಯೇ ಬೀಳಲು ಬಯಸುತ್ತಾರೆ ಆದರೆ ನಾವು ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ ಬಿಡುಗಡೆ ಹೊಂದಿರುವ ಕಾರಣ ನಮ್ಮ ಕ್ರಮಗತಿಯನ್ನು ಬದಲಾಯಿಸಿಕೊಳ್ಳಲು ಕಲಿತಿದ್ದೇವೆ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ ನಾವು ಕೃಪಾವಾಕ್ಯದ ಮೂಲಕ ಈ ಲೋಕದ ಕ್ರಮವು ವ್ಯರ್ಥವಾದುದು ಮತ್ತು ಎಲ್ಲರೂ ನೀತಿ ಭ್ರಷ್ಟತೆಯ ಕಾರಣ ಅವರಲ್ಲಿ ಪತನದ ಕಾರಣ ದೃಢವಾದ ಮನಸ್ಸು ಇಲ್ಲದಿರುವಿಕೆಯಿಂದ ಈ ವ್ಯರ್ಥವಾದ ಕ್ರಮವನ್ನು ಅನುಸರಿಸುತ್ತಾರೆ ಎಂದು ಕಂಡು ಹಿಡಿದಿದ್ದೇವೆ ಮತ್ತು ಮಹಾ ಕಂಡುಕೊಳ್ಳುವಿಕೆಯ ಬಗ್ಗೆ ಕಲಿತುಕೊಂಡಿರುವವರಾಗಿ ನಾವು ಸಂತೋಷದಿಂದ ನಮ್ಮನ್ನು ವಿಮೋಚಿಸಿದ ಆತನಿಗೆ ಪ್ರತಿಷ್ಠೆ ಪಡಿಸಿಕೊಂಡವರಾಗಿ ಆತನ ಆತ್ಮನನ್ನು ಅಂದ್ರೆ ದೃಢವಾದ ಮನಸ್ಸಿನ ಆತ್ಮನನ್ನು ಪಡ್ಕೊಳ್ಳುತ್ತೇವೆ ಏನ್ರೀ ಯೇಸು ಕ್ರಿಸ್ತನ ಮಾತು ಹೇಳ್ತಾರೆ ಅದರ ಏನಂದ್ರೆ ಅಧಿಕವಾಗಿ ಯಾರ ಹತ್ರ ಇದೆಯೋ ಅವ್ರ ಹತ್ರ ಏನ್ ಮಾಡ್ತಾರೆ ಅಧಿಕವಾಗಿ ಲೆಕ್ಕ ಕೇಳಲ್ಪಡ್ತಾರೆ ಅಂದ್ರೆ ಅದ್ರ ಏನ್ ಮೀನಿಂಗ್ ಅಂದ್ರೆ ಯಾರ ಹತ್ರ ಅಧಿಕವಾಗಿ ಇರ್ತಾರೋ ಅವ್ರ ರೆಸ್ಪಾನ್ಸಿಬಿಲಿಟಿ ಏನ್ರಿ ಇವಾಗ ಇವಾಗ ಜಾಸ್ತಿ ಯೇಸು ಕ್ರಿಸ್ತ ಕೂಡ ಇನ್ನೊಂದ್ ಕಡೆ ಮಾತು ಹೇಳ್ತಾರ ಅಂದ್ರ ಶ್ರೀಮಂತನ ದೇವರಾಜ ಸೇರೋದು ಎಷ್ಟು ಕಷ್ಟ ಅಂದ್ರ ನಾವೆಲ್ಲ ಏನ್ ಗೊತ್ತಾರೆ ಶ್ರೀಮಂತರ ಇದ್ರಿಗೆ ಏನ್ ಮಾಡ್ತಾರೆ ಈಸಿಯಾಗಿ ಪರಲೋಕ ರಾಜ್ಯಕ್ಕೆ ಹೋಗ್ಬೋದು ಅಂದ್ರೆ ಶ್ರೀಮಂತಿಕೆ ಇದ್ರೆ ರೆಸ್ಪಾನ್ಸಿಬಿಲಿಟಿ ಏನ್ ಇವಾಗ ಜಾಸ್ತಿ ಅದರ ಯೋಚನೆ ಮಾಡ್ರಿ ಅಂತ ಒಂದ್ ಮನೇಲಿ ಬಾಡಿಗೆ ಆಗಿದ್ದೀರಿ ನಿಲ್ಕೊಳ್ಳಿ ಅಥವಾ ಒಂದೇ ಒಂದ್ ಮನೆ ಇರ್ಬೋದು ನಮ್ಮ ಹತ್ರ ಅದರ ಆ ಮನೆಗೆ ಒಂದ್ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು ಅಥವಾ ಒಂದ್ ಗ್ಯಾಸ್ ಬಿಲ್ ಕಟ್ಟೋದು ಈಸಿನಾ ಅಥವಾ 15 ಮನೆ ಇಟ್ಕೊಂಡು ಆ ಮನೆಗೆ ಇದ್ ಕಟ್ಬೇಕು ಈ ಮನೆಗೆ ಆ ಟ್ಯಾಕ್ಸ್ ಕಟ್ಬೇಕು ಆ ಮನೆಗೆ ಎಲೆಕ್ಟ್ರಿಕ್ ಬಿಲ್ ಕಟ್ಬೇಕು ಈ ಮನೆಗೆ ಯಾರು ಕಟ್ಬೇಕು ಅಂದ್ಬಿಟ್ಟು ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ಜಾಸ್ತಿನಾ ನೋಡ್ಬೇಕು ಅದೇನಂತ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇವೆಲ್ಲ ಮಾಡೋದಕ್ಕೆ ಏನಾಗ್ಬಿಡ್ತದೆ ಅಲ್ಲೇ ಕಾಲ ಏನಾಗ್ಬಿಡ್ತದೆ ಮಿಂಚೆ ಹೋಗ್ಬಿಡ್ತದೆ ಅದಕ್ಕೆ ನೋಡ್ಬೇಕು ಏನ್ ಹೇಳ್ತಾರೆ ಅಧಿಕವಾಗಿ ಇದ್ದಷ್ಟೇ ಅಂದ್ರೆ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಮೇಲೆ ನಾವು ದೇವ್ರ ಕಡೆ ಟೈಮ್ನ ಡಿವೋಟ್ ಮಾಡೋದೇನ್ರಿ ಇವಾಗ ಅದು ಅಷ್ಟು ಈಸಿ ಏನ ಅದೇ ತುಂಬಾ ಕಷ್ಟವಾಗ್ತಾರೆ ಅದ್ರ ಅದಕ್ಕೆ ನೋಡ್ಬೇಕೇನ್ರಿ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಥ್ರೂ ಫಾಲ್ ಅಂತ ಹೇಳ್ತಾರೆ ಎಲ್ಲಾರು ಪತನಗೊಂಡಿರೋದ್ನ ಮಣ್ಣಿನಲ್ಲಿ ಬಿದ್ದಿರೋದ್ನ ಈ ಮೈಂಡ್ ಏನಾಗಿದೆ ಎಲ್ಲಾರ್ಗು ಬಂದ್ಬಿಡಿ ಅದ್ರ ಇನ್ನೊಂದ್ ಏನು ಅಂತಂದ್ರೆ ಲೋಕ್ತವ್ರಿಗೆ ಇವಾಗ ನಮ್ ತರ ಏನಂತಾರೆ ಸಾಯಂಕಾಲ ಅದು ಕೂತ್ಕೊಂಡು ದೇವ್ರ ಬಗ್ಗೆ ಏನಾರ ಓದ್ಬೇಕು ವಾಕ್ಯ ಓದ್ಬೇಕು ಅದ್ ಬಗ್ಗೆ ತಿಳ್ಕೊಬೇಕು ಅಂತೇನಿಲ್ಲ ಯಾರಿಗೂ ಆಸಕ್ತಿ ಇಲ್ಲ ಅದ್ರ ಫಸ್ಟ್ ಆಫ್ ಆಲ್ ನಾಮಿನೇಟ್ ಕ್ರಿಶ್ಚಿಯನ್ಸ್ ಹೆಂಗಿರ್ತಾರೆ ಅಂತಂದ್ರೆ ಕರೆಕ್ಟಾಗಿ ಸಭೆಗೆ ಹೋಗ್ಬಿಟ್ಟು ಮನೆಗೆ ಬಂದ್ಬಿಟ್ರೆ ಮುಗಿದೋಯ್ತು ಅಷ್ಟೇ ವಾರದಲ್ಲಿ ಏನ್ ಮೀಟಿಂಗ್ ಬಗ್ಗೆ ಏನಿಲ್ಲ ಅವ್ರಿಗೆಲ್ಲ ಏನೋ ಚಿಂತನೆ ಇಲ್ಲ ಆಮೇಲೆ ಮೀಟಿಂಗ್ ಮಾಡೋ ಹೆಂಗಿರ್ತಾರೆ ಮೀಟಿಂಗು ಬರೀ ಪ್ರೇಯರು ಬರೀ ಪ್ರಾರ್ಥನೆ ಮಾಡೋದು ಕುಲ್ಕೊಂಡು ಏನ್ ಮಾಡೋದು ಎಲ್ಲರೂ ಅಲ್ಲಿ ಅಂತಂದ್ಬಿಟ್ಟು ಆಡಾಡೋದು ಅಲ್ವರ ಆಮೇಲೆ ಪ್ರಾರ್ಥನೆ ಮಾಡೋದು ಉಪವಾಸ ಪ್ರಾರ್ಥನೆ ಮಾಡೋದು ಇಲ್ಲ ಏನಂತಾರೆ ಎಲ್ಲ ಪ್ರಾರ್ಥನೆ ಮಾಡಿ ಚೆನ್ನಾಗಿ ಊಟ ತಿನ್ಕೊಂಡು ಹೋಗೋದು ಇಷ್ಟೇ ಗೊತ್ತಿರೋದು ಅದರ ಅದು ಬಿಟ್ರೆ ವಾಕ್ಯದಲ್ಲಿ ತಿಳ್ಕೊಬೇಕು ವಾಕ್ಯದ ಪಕ್ಕ ಬೆಳಿಬೇಕು ಅಂತೇನಿಲ್ಲ
ಆಸಕ್ತಿ ಇರಲ್ಲ ಅದರ ಆಮೇಲೆ ಲಾಕ್ಡೌನ್ ಹೆಂಗಿರ್ತದೆ ಮನೆಗೆ ಬಂದ್ರೆ ತಿನ್ಬೇಕು ಚೆನ್ನಾಗೆ ಎಂತ ಟಿ ವಿ ನೋಡ್ಬೇಕು ಎಂಜಾಯ್ ಮಾಡ್ಬೇಕು ಮಲಗ್ಬೇಕು ಅದರ ಅವನ್ ಮಾಡಿ ಮಾಡಿ ಏನಾಗ್ಬಿಡ್ತಾರೆ ಇವಾಗ ಹ್ಯಾಬಿಟ್ ಸಾಕಾಗ್ಬಿಡ್ತದೆ ಅಲ್ವಾ ಅವಾಗ ಏನ್ ಮಾಡ್ತಾನೆ ಹೊಸ ಹೊಸ ಇದನ್ನೇ ಮಾಡ್ದ ಅವನ ಏನ್ ನೋಡ್ತಾನೆ ಅಲ್ವಾ ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಇಲ್ಲ ಇದೆಲ್ಲ ಆಗೋ ಸಟಿಸ್ಫೈ ಆಗೋಯ್ತು ಕರೆಕ್ಟ್ ಆಗಿ ನೆಕ್ಸ್ಟ್ ಏನ್ ಮಾಡೋಣ ಇದನ್ನ ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗೋಣ ಅಂತ ಮಾಡ್ತಾನ ಅವನ ಅವನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ಏನಾಗುತ್ತೆ ಲೋಕದಲ್ಲಿ ಏನೋ ದೊಡ್ಡ ಕಾರ್ಯಗಳನ್ನ ಸಾಧಿಸೋದಕ್ಕೆ ಮಾಡ್ದ ಪ್ರಯತ್ನ ಮಾಡೋದು ಅಲ್ವಾ ಇದಕ್ಕೆ ನಮ್ಗೆ ಎಕ್ಸಾಂಪಲ್ ಯಾರಂದ್ರೆ ಬೈಬಲ್ ಅಲ್ಲಿ ಸೊಲೊಮೋನ್ ಅಲ್ವಾ ದೇವರನ್ನ ಫಸ್ಟ್ ಆದ್ಕೊಂಡು ಎಲ್ಲ ರೀತಿಲಿ ಆಶೀರ್ವದಿಸಿದ್ರು ಫಸ್ಟ್ ಏನ್ ಮಾಡ್ದ ಒಂದೊಂದೇ ಆಸೆ ಪಟ್ಟೆ ಮಾಡ್ದ ಅದನ್ನ ಅಚೀವ್ ಮಾಡ್ದ ಅಲ್ವಾ ಅದಾದ್ಮೇಲೆ ನೆಕ್ಸ್ಟ್ ಮಾಡ್ದ ಇನ್ನೊಂದು ಲೆವೆಲ್ಗೆ ಇನ್ನೊಂದು ಲೆವೆಲ್ ಹಾಗೆ ಹೋಗಿ 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 ಏನ್ ಮಾಡ ಅಂತಂದ್ರೆ ಲೋಕತಂತ ಎಲ್ಲಾರ್ದು ಏನ್ ಮಾಡ್ಬಿಟ್ಟ ಅವನ ಅನ್ಬಸ್ಬಿಟ್ಟ ಅಲ್ಲ ಲೋಕತಂತ ಎಲ್ಲಾರ್ದು ಅನ್ಬಸ್ಬಿಟ್ಟು ಏನ್ ಹೇಳ್ತಾನೆ ಕೊನೆಗೆ ಎಲ್ಲವೂ ವ್ಯರ್ಥವೇ ವ್ಯರ್ಥ ಅಲ್ವಾ ನೋಡ ಎಲ್ಲ ಎಂಜಾಯ್ ಮಾಡ್ಬಿಟ್ಟು ಅವ್ರು ತುಂಬಾ ಸಂತೋಷವಾಗಿ ಏನ್ ಮಾಡಕ್ ಹೋಗಿಲ್ಲ ಸೊಲೊಮೋನ್ ಹೇಳಕ್ ಹೋಗಿಲ್ಲ ಅದ್ರ ಬದಲಾಗಿ ಏನ್ ಹೇಳ್ತಾರೆ ಇದು ವ್ಯರ್ಥವೇ ವ್ಯರ್ಥ ಅದೇ ನಮ್ ಕೊಡಂತ ಅಡ್ವೈಸ್ ಸೊಲೊಮೋನ್ ಏನಂತಂದ್ರೆ ನಾನ್ ಮಾಡಿದ ಮಿಸ್ಟೇಕ್ ನೀವು ಮಾಡಕ್ ಹೋಗ್ಬಿಡಿ ಅಂದ್ರ ದೇವರು ಒಂದ್ ನ್ಯಾಯ ತೀರ್ಪಿಗೆ ಎಲ್ಲರೂ ಗುರಿ ಆಗ್ಬೇಕು ಅದರಿಂದ ನೀವು ಅನೇಕ ಒಂದು ಇದನ್ನ ಓದಿ ಪುಸ್ತಕಗಳನ್ನ ರಚನೆ ಮಾಡೋದೇನಿಲ್ಲ ಏನು ಪ್ರಯೋಜನ ಇಲ್ಲ ಏನ್ ಕೊನೆಯ ಒಂದು ಇದು ಅಂತ ತೀರ್ಪು ಏನಂತಂದ್ರೆ ದೇವ್ರ ಮಕ್ಕಳಿಗೆ ವಿಜಯರಾಗಿ ನಡೆಯೋದು ಅಂತ ಅಂದ್ರೆ ಹಂಗ ನೋಡ್ಬೇಕಾದ್ರೆ ಸೋಲೊಮೋನ್ ಬೈಬಲ್ ಪ್ರಕಾರ ಇರತ್ತ ಸೋಲೊಮೋನ್ ದೇವರಷ್ಟೆಲ್ಲ ಆಶೀರ್ವಾದ ಮಾಡಿ ಅವನೇ ಇದೆಲ್ಲ ಅಚೀವ್ ಮಾಡಿ ಕೊನೆಗೆ ಕೊಟ್ಟೆ ಅಂತ ಏನಂತ ಇದು ಒಂದು ಮಾತಂದ್ರೆ ಇದನ್ನ ಮಾಡಕ್ ಹೋಗ್ಬಿಡಿ ಅಂತ ಅಂದ್ರೆ ಹಂಗಿರ್ಬೇಕಾದ್ರೆ ಲೋಕದಲ್ಲಿ ಈ ತರ ಜನಗಳು ಮಾಡೋದು ನೋಡಿದ್ರೆ ಅಂತಂದ್ರೆ ನಾವ್ ಹತ್ರ ಮಾಡದಿರೋದೇನ್ರಿ ಅದೇ ಸ್ಪಿರಿಟ್ ಆಫ್ ದ ಸೌಂಡ್ ಮೈಂಡ್ ಅದರ ಸೊ ಈ ತರ ಒಂದು ಮನ್ಸು ನಮ್ಮಲ್ಲಿ ಇತ್ತು ಅಂದ್ರೆ ಏನರ್ಥ ನಮ್ಮಲ್ಲಿ ಏನಾಗಿದೆ ಆ ಒಂದು ಪವಿತ್ರಾತ್ಮನ ಒಂದು ಗುಣ ನಮ್ಮಲ್ಲಿ ಏನಾಗಿದೆ ಅಂತ ಇದೆ ಅಂತ ಅರ್ಥ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಪ್ರಸ್ತುತ ಜೀವಿತವನ್ನು ಪವಿತ್ರ ವಾಕ್ಯಗಳಲ್ಲಿ ಪ್ರಸ್ತುತಿಪಡಿಸುತ್ತಿರುವ ಪವಿತ್ರಾತ್ಮನ ದೃಷ್ಟಿಕೋನದಿಂದ ವೀಕ್ಷಿಸುವಾಗ ಆ ಬಹುಮಾನವನ್ನು ನೋಡುವ ಮತ್ತು ಕರೆಯನ್ನು ಕೇಳಿಸಿಕೊಳ್ಳುವ ಎಲ್ಲರಿಗೂ ಇದೊಂದು ಪಾಠಶಾಲೆಯ ಕಾಲ. ಇದು ನೋಡ್ಬೇಕಾದ್ರೆ ಈ ಒಂದು ದೃಷ್ಟಿಯಲ್ಲಿ ನೋಡ್ದಂತಂದ್ರೆ ಈ ಒಂದು ದೇವ್ರು ನಮ್ಗೆ ಕೊಟ್ಟಂತ ಎಲ್ಲಾ ಅನುಭವಗಳು ಹೆಂಗಂತಂದ್ರೆ ಒಂದು ಸ್ಕೂಲ್ ಅಲ್ಲಿ ಏನಂತಾರೆ ಒಂದು ಪಾಠ ಕಳಿಸಂತ ರೀತಿಲಿ ದೇವ್ರು ನಮ್ಮ ಜಗತ್ತಲ್ಲಿ ಬಿಟ್ಬಿಟ್ರೆ ಮೀನಿಂಗ್ ಈ ಜಗತ್ತೇನ್ರಿ ದೇವ್ರಿಗೆ ಎಂತಾರೆ ಒಂದು ಪಾದಪೀಠ ಅಂತ ಓದ್ತೀರಿ. ಪಾದಪೀಠ ಅಂದ್ರೆ ಸ್ಕೂಲ್ ಆಫ್ ಲರ್ನಿಂಗ್ ಪ್ಲೇಸ್ ಆಫ್ ಲರ್ನಿಂಗ್ ಒಂದೇತರ ಒಂದು ಪಾಠ ಕಲಿಯುವಂತ ಸ್ಥಳ. ಈ ಒಂದು ಸ್ಥಳದಲ್ಲಿ ಏನ್ ಕಳಿಸ್ತಾರೆ ನಮ್ಗೆ ಒಂದೊಂದೇ ರೀತಿಲಿ ಏನ್ ಮಾಡ್ತಾರೆ ಭೂಲೋಕದಲ್ಲಿ ಪಾಠಗಳನ್ನ ಅನುಭವದ ಮುಖಾಂತರ ಕಳಿಸ್ತಾರೆ. ಹ ಭವಿಷ್ಯ ಜೀವಿತಕ್ಕಾಗಿ ಮಾಡುವ ಸಿದ್ಧತೆ ಎಂದು ತೋರಿ ಬರುತ್ತದೆ. ಆದಾಗ್ಯೂ ಯಾರ ಕಣ್ಣುಗಳು ತೆರೆಯಲ್ಪಟ್ಟಿದೆಯೋ ಮತ್ತು ಯಾರು ಒಳ ಕಣ್ಣುಗಳಿಂದ ನೋಡಬಲ್ಲರೋ ಅವರುಗಳು ಮಾತ್ರವೇ ಹೆಚ್ಚಿನವರ ಕ್ರಮವು ಎಷ್ಟು ಅವಿವೇಕತೆಯಿಂದ ಕೂಡಿದೆ ಎಂಬುದನ್ನು ಮತ್ತು ಅಂತವರು ಇದುವರೆಗೂ ತಮ್ಮ ಸ್ವಂತ ಸ್ವಾರ್ಥಮಯ ಒಲವುಗಳನ್ನು ನಿಗ್ರಹಿಸಿಕೊಂಡು ತಮ್ಮ ಪತನ ಸ್ವಭಾವದಲ್ಲಿದ್ದ ಶ್ರೀಮಂತವಾದ ಮತ್ತು ಹೆಚ್ಚು ಸತ್ಯವಾದ ಸಂಗತಿಗಳನ್ನು ಪುನಃ ಬೆಳೆಸಿಕೊಂಡವರಾಗಿ ಅವುಗಳಿಂದ ಅನೇಕ ಸಂದರ್ಭಗಳಲ್ಲಿ ತಮ್ಮ ಗುಣಲಕ್ಷಣಗಳನ್ನು ಕೆಡಿಸಿಕೊಂಡವರಾಗಿ ತಾವು ಹುಟ್ಟಿದಲ್ಲಿದ್ದಕ್ಕಿಂತ ಬಲಹೀನವಾದ ಗುಣಲಕ್ಷಣಗಳೊಂದಿಗೆ ಈ ಲೋಕವನ್ನು ಮರಣದಲ್ಲಿ ಬಿಡುವವರಾಗಿದ್ದರೆ ಇದು ಹಲವೊಮ್ಮೆ ಬಲಹೀನತೆಯ ಪೂರ್ವಾರ್ಜಿತ ಆಸ್ತಿಯಾಗಿ ಕಂಡುಬಂದು ಅವರ ಸಂತಾನದವರ ಮೇಲೂ ಬರಬಹುದಾಗಿದೆ. ಕೆಲವು ಜನ ಹೇಗಿರ್ತಂದ್ರೆ ಈ ಲೋಕದಲ್ಲಿ ಬರ್ಬೇಕಾದ್ರೆ ಚೆನ್ನಾಗಿರ್ತಂತೆ, ಅದೇ ಈ ಲೋಕದಲ್ಲಿ ಅನುಭವದಲ್ಲಿ ಎಂತ ಮೋಸವಾಗಿರಂತ ಅನುಭವದಲ್ಲಿ ಎಂತ ಮೋಸವಾಗಿರೋ ಪಾಠ ಕಲ್ತ್ಕೊತಾರ ಅಂದ್ರೆ ಅವ್ರು ಸಾಯ್ಬೇಕಾದ್ರೆ ಹೆಂಗಿರ್ತಾ ಅಂತಾರೆ ಮೊದ್ಲಕ್ಕಿಂತ ಏನಾಗಿತ್ತಂತೆ ವರ್ಷಾಗಿರಂತ ಕ್ಯಾರೆಕ್ಟರ್ಗಳು ಬೆಳೆಸ್ಕೊಂಡು ಹೇಳ್ತಾರೆ ಅದನ್ನ ಮರಣದಲ್ಲಿ ಹಂಗೆ ಬಿತ್ತನೆ ಮಾಡೋಗ್ಬಿಡ್ತಂತೆ. ಯಾಕಂದ್ರೆ ಯಾಕೆ ಬಿತ್ತನೆ ಮಾಡ್ತಂದ್ರೆ ತಿರ್ಗಾ ಪುನರ್ತನಾಗಿ ಬರ್ಬೇಕಂತ ಹೇಳ್ತಾನೆ ಇವೆಲ್ಲ ಕೆಟ್ಟ ಗುಣಗಳೆಲ್ಲ ವಾಪಸ್ ಅಂದಲ್ಲಿ ಅಂದಿರ್ತಾರೆ. ಅವನು ಎದ್ದು ಬರ್ಬೇಕಾದ್ರೆ ತಿರ್ಗಾ ಏನ್ ಮಾಡ್ಬೇಕು ಇವೆಲ್ಲ ಕೆಟ್ಟ ಗುಣಗಳೇ ಮಾಡ್ಬೇಕು ಅವನು ಬಿಟ್ಟು ದೇವಸ್ಥಾನದ ಬರಕೆ ಅಂತೆ. ಅಷ್ಟು ಈಸಿ ಇರೋದೇ ಅಂತ ಹೇಳಿದ್ರೆ ತುಂಬಾ ಕಷ್ಟವಾದಂತ ಕೆಲಸ. ಅದ್ ಮಾತ್ರ ಅಲ್ಲ, ಇವನ್ಗೆ ಇವನು ಆಳಗೋಗಿದ್ರ ಇವನು ಒಂದು ಇದರಿಂದ ಹುಟ್ಟಂತ ಒಂದು ಏನಂತಾರೆ ಒಂದು ಮಗು ಅದ ಹೆಂಗಿರ್ತಾರಂತೆ ಇರತಕ್ಕಂತಾನೆ ಇರ್ತಾರೆ ತಂದೆ ತಾಯಿಗಳ ತಕ್ಕಂತ ಹೆಂಗಿರ್ತಾರೆ ಮಕ್ಳು ನೋಡಕ್ ಹೆಂಗಿರ್ತಾರೆ ಅಪ್ಪ ಅಮ್ಮ ಅಂತ ಇರ್ತಾರೆ ನೋಡಕ್ ಮಾತ್ರ ಅಲ್ಲ ಇವನ್ ಕ್ಯಾರೆಕ್ಟರ್ ಕೂಡ ಯಾರಿಂದ ಬರೋದು ತಂದೆ ತಾಯಿಂದ ಬರೋದು. ಅದೇ ಗುಣಗಳು ಏನಾದ್ರು ತುಂಬಿಕೊಂಡ್ಬಿಡ್ತಾರೆ ಇವರಲ್ಲಿ ತುಂಬಿಕೊಂಡ್ಬಿಡ್ತಾರೆ ಅಂತ ಅದೇ ನೋಡ್ಬೇಕ್ರೆ ಬಿತ್ತು ಅವ್ನು ಬಿತ್ತನೆ ಮಾಡ್ಬೇಕ್ರೆ ಲೋಕದಲ್ಲಿ ಬಿಟ್ಟು ಹೋಗ್ಬೇಕ್ರೆ ಏನೋ ತೊಗೊಳಲ್ಲ ತೊಗೊಂಡೋಗ ಅವನ ಕೈಲಿ ಎರಡೇ ವಸ್ತುಗಳು ಏನಂತಂದ್ರೆ ಅವನ ಕ್ಯಾರೆಕ್ಟರ್ ಅವನು ಎಕ್ಸ್ಪೀರಿಯನ್ಸ್ ಕರೆಕ್ಟ್. ಆ ಮನುಷ್ಯ ಬರೀ ಕೈನಲ್ಲಿ ಬರ್ತಾನೆ ಅದ್ರ ಹೋಗ್ಬೇಕಾದ್ರೆ ಏನ್ ತೊಗೊಳ್ತಾನೆ ಅಂದ್ರೆ ಎರಡೇ ವಸ್ತು ತೊಗೊಳೋದು ಅಂದ್ರ ಏನಂತಂದ್ರೆ ಅವನ ಕ್ಯಾರೆಕ್ಟರ್ ಹುಟ್ಟಬೇಕಾದ್ರೆ ಏನ್ ಕ್ಯಾರೆಕ್ಟರ್ ಎಲ್ಲ ಬಿಡಿತೀನಿ ಅದ್ರ ಸಾಯ್ಬೇಕಾದ್ರೆ ಏನ್ ಮಾಡ್ತಾರೆ ಏನೋ ಒಂದು ಕ್ಯಾರೆಕ್ಟರ್ ಬೆಳೆಸ್ಕೊಂಡ್ತಾ ಅದನ್ನೇ ತೊಗೊಳ್ಬೋದು. ಆಯ್ತರ ಹುಟ್ಟಬೇಕಾದ್ರೆ ಏನೋ ಅನುಭವ ಇರಲ್ಲ ಸಾಯ್ಬೇಕಾದ್ರೆ ಏನ್ ಮಾಡ್ತಾರೆ ಹತ್ರ ಅನುಭವ ತೊಗೊಳ್ತಾರೆ. ಇವೆರಡು ಮೇಲೆ ಜೀವನ ಡಿಪೆಂಡ್ ಆಗೋದು ಅದರ ತಿರ್ಗಾ 1000 ಇಯರ್ಸ್ ಬರ್ಬೇಕಾದ್ರೆ ಏನಂತಾರೆ ಇವೆರಡು ಗುಣಗಳು ಏನಾಗ್ತಾರೆ ಇದ್ರ ಮೇಲೆ ಒಂದು ಎಂಟರ್ನಲ್ ಲೈಫ್ ಏನಾಗಿರ್ತೀವಿ ಇವಾಗ ಡಿಪೆಂಡ್ ಆಗುತ್ತೆ. ಅದ್ಕೊಂಡ್ಬೇಕು ದೇವ್ರ ಮಕ್ಕಳು ಇದನ್ನ ತಿಳ್ಕೊಂಡಿರೋದ್ರಿಂದ ದೇವ್ರ ಹೆವನ್ಲಿ ಕಾಲಿಂಗ್ ಏನಂತ ನಮ್ಗೆ ಅದೊಂದು ಅದೊಂದು ಕ್ಲಾರಿಟಿ ನಮ್ಗೆ ಇರೋದನ್ನ ಏನಂತಾರೆ ಈ ತರದ್ದು ಒಂದೇ ಮಾಡಕ್ ಹೋಗ್ಬಿಡ್ತಾರೆ ಎಫರ್ಟ್ಸ್ ಗಳು ಹಾಕಕ್ ಹೋಗ್ಬಿಡುದು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್
ಮತ್ತೊಂದೆಡೆಯಲ್ಲಿ ದೇವರ ವಾಕ್ಯವು ಮತ್ತು ಆ ವಾಕ್ಯದ ಪವಿತ್ರಾತ್ಮವು ಈ ಲೋಕದ ಸಂಪತ್ತಿಗಾಗಿರುವ ನಮ್ಮ ಆಕಾಂಕ್ಷೆಯನ್ನು ತಡೆಹಿಡಿಯುವಾಗ ಮತ್ತು ಅನದಾಸಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂದು ನಮಗೆ ದೃಢಪಡಿಸುವುದರಿಂದ ಅವು ನಮ್ಮನ್ನು ವಿರುದ್ಧವಾದ ಸೋಮಾರಿತನ ವೈಗಳ್ಳತನ ಇವುಗಳ ಅತಿರೇಕದಿಂದಲೂ ರಕ್ಷಿಸುತ್ತವೆ ಮತ್ತು ಪ್ರತಿಯೊಬ್ಬರು ಎಲ್ಲರ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರುವ ಸಂಗತಿಗಳನ್ನು ಮಾತ್ರವೇ ಮುಖ್ಯವಾಗಿ ನಮ್ಮ ಮನೆಯವರ ಅಗತ್ಯತೆಗಳಿಗಾಗಿ ನೆರವೇರಿಸಬೇಕೆಂಬುದು ಬೋಧಿಸುತ್ತದೆ ಅವು ನಮ್ಮನ್ನು ಜಾಗ್ರತೆ ಬೇಕಲ್ಲಿ ಅಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ ಎಂದು ಎಚ್ಚರಿಸುತ್ತದೆ ಬೇಕಾದ್ರೆ ಇದು ಬದಲಾಗಿ ನಮ್ಮ ದೇವರು ಕೊಟ್ಟಂತ ಒಂದು ಸ್ಪಿರಿಟ್ ಆಫ್ ದ ಸೋಲ್ಮನ್ ಹೆಂಗೆ ಇದು ಎಚ್ಚರಿಸುತ್ತೆ ಅಂತಂದ್ರೆ ಏನಂದ್ರೆ ಲೋಕದ ಎಲ್ಲಾ ಕೆಟ್ಟದನಕ್ಕೆ ಏನ್ ಕಾರಣ ಅಂತಂದ್ರೆ ಹಣದ ಆಸೆ ಹಣದ ಆಸೆವೇ ಎಲ್ಲವಂತೆ ಎಲ್ಲ ಒಂದು ದುಷ್ಟತನಕ್ಕೆ ಕಾರಣ ಅಂತ ಹೇಳ್ತಂದ್ರೆ ಸೊ ನೋಡ್ಬೇಕ್ರೆ ಈ ಹಣದಾಸೆಯಿಂದ ಲೋಕದಲ್ಲಿ ಏನಾಗ್ಬಿಡಿದೆ ಅಂತಂದ್ರೆ ಇವತ್ತು ಸೋಂಬೇರಿತನ ಅದರ ನೆಗ್ಲಿಜಿಯನ್ಸ್ ಅದರ ಈ ತರ ಒಂದು ಕೆಟ್ಟ ಕಾರಣಗಳು ಕೆಟ್ಟ ಇದುಗಳು ಬೆಳೆಯೋದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಒನ್ ಆಫ್ ದ ಕಾಸ್ ಅಂದ್ರೆ ದ ಲವ್ ಆಫ್ ಮನಿ ಅದರ ಹೆಸಿಕಲ್ ಕೂಡ ಹೇಳ್ಬೇಕ್ರೆ ಆ ಸೋದಮಿನ ಗುಮರ ಪಾಪ ಮಾಡೋದಕ್ಕೆ ಏನ್ ಕಾರಣವಾಗಿತ್ತು ಅಂದ್ರೆ ಹೊಟ್ಟೆ ತುಂಬಾ ಅವ್ರಿಗೆ ಊಟ ಅದರ ಆಮೇಲೆ ಏನಂತಾರೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆನ ಐತಂತೆ ಅವ್ರಿಗೆ ಇತ್ತಂತೆ ಆಮೇಲೆ ಅವರು ಬಡತನದಲ್ಲಿರುವಂತ ಜನರ ಕನಿಕರ ನೋಡ್ಸಿರುವಂತೆ ಅದರ ಆಮೇಲೆ ಹುಬ್ಬಿದ ಮನುಷ್ಯರಾಗಿದ್ರಂತೆ ಅದರ ಸೊ ಈ ರೀತಿ ಯಾವಾಗ ಮನುಷ್ಯನಿಗೆ ಅಂತ ಹೊಟ್ಟೆ ತುಂಬ ಅಂತಾರೆಲ್ಲ ಇರ್ತದೋ ಅಲ್ಲ ಏನೇನ್ ಬೇಕಲ್ಲ ಆಶೀರ್ವಾದ ಇರ್ತದೋ ಫಸ್ಟ್ ಬರೋದು ಅವ್ರಿಗೆ ಏನಂತಂದ್ರೆ ಅಹಂಕಾರ ಹುಬ್ಬಿದ ಮನುಷ್ಯರಾಗಿದ್ದಾನೆ ಬೇರೆಯವ್ರ ಮೇಲೆ ಏನ್ ನೋಡ್ಸಿಲ್ಲ ಕನಿಕರ ನೋಡ್ಸಿರ್ಲಿಲ್ಲ ಅವಾಗ ಏನಾಗೋದಂದ್ರೆ ಮೈಂಡ್ ಏನಾಗ್ತದೆ ಐಡಲ್ ತರ ಕೂತ್ಬಿಡ್ತಾರೆ ಅವಾಗ ನೆಕ್ಸ್ಟ್ ಏನ್ ಮಾಡೋದು ಹೆಂಗೆಲ್ಲ ಕೆಟ್ಟದೆಲ್ಲ ಯೋಚನೆ ಮಾಡ್ಬೋದು ಹೆಂಗೆಲ್ಲ ಕೆಟ್ಟದ್ ಮಾಡ್ಬೋದು ಅಂತ ಏನ್ ಮಾಡ್ತಾರೆ ಮಂಚ ಅವಾಗ ಯೋಚನೆ ಮಾಡಕ್ ಹೋಗ್ತಾರೆ ಅದಕ್ಕೆ ಸೋದಮ್ಮನ ಗಮನ ಹಂಗೆ ಮಾಡಿದ್ರು ಏನಂದ್ರೆ ಬರೀ ಕೆಟ್ಟದ್ ಏನ್ ಮಾಡೋದು ಇನ್ವೆಂಟ್ ಮಾಡಕ್ ಶುರು ಮಾಡಿದ್ರು ಅಂತ ಹೇಳಿದ್ರೆ ಮಾಡ್ಬಾರ್ದು ಅಂತ ಎಲ್ಲ ಕೆಟ್ಟ ಕೆಲಸಗಳನ್ನ ಫಸ್ಟ್ ಇನ್ವೆಂಟ್ ಮಾಡೋರು ಯಾರು ಅಂತಂದ್ರೆ ಸೋದಮ್ಮನ ಗಮನ ಅಂದ್ರೆ ಇದಕ್ಕಿಂತ ಮುಂಚೆ ಯಾರೋ ದೂತ್ರಗಳು ಅದಕ್ಕೆ ಹೇಳ್ತಾರಲ್ಲ ಯೂಧ ಪುಸ್ತಕ ಹೇಳ್ಬೇಕ್ರೆ ದೂತ್ರಗಳು ಕೂಡ ಸೋದಮ್ಮನ ಗಮನ ತರನೇ ಮಾಡಿದ್ರು ಅಂತ ಅಲ್ವರ ಸೊ ಅದೇ ನೋಡ್ಬೇಕ್ರೆ ಏನಂದ್ರೆ ಒಂದು ಕೆಟ್ಟ ಕೆಟ್ಟ ಕೆಲಸಗಳಿಗೆ ಏನ್ ಮಾಡುದು ಮನುಷ್ಯರು ಕೈ ಕದಿಕ್ ಹೋದ್ರೆ ಅದೇ ನೋಡ್ಬೇಕ್ರೆ ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ ಏನ್ರಿ ಆ ಒಂದು ಏನ್ರಿ ಆ ಒಂದು ಕೆಟ್ಟ ಒಂದು ಕೆಲಸಗಳು ಅದಕ್ಕೆ ಮೇನ್ ಹೆಂಗೆ ಏನಂದ್ರೆ ರೂಟ್ ಆಫ್ ಆಲ್ ಇವಿಲ್ ಅಂದ್ರೆ ಹಣ ಅದರ ಮನುಷ್ಯ ದುಡ್ಡಿದ್ರೆ ಏನ್ ಮಾಡ್ತಾರೆ ಇವಲ್ಲ ಇವೆಲ್ಲ ಏನ್ ಮಾಡ್ತಾರೆ ಮನುಷ್ಯ ಥಿಂಕ್ ಮಾಡ್ತಾರೆ ಹಣಕಾಸು ಇಲ್ಲದೆ ಇದ್ರೆ ಅವ್ ಏನ್ ಮಾಡ್ತಾರೆ ಅವ್ರ ಅವ್ನ್ ಹಿಂಗಿರ್ತಾರೆ ಅಂತಾರೆ ಅವ್ನ್ ಎಷ್ಟು ಬೇಕೋ ಅಷ್ಟಕ್ಕೆ ಅಂತಾರೆ ಅದ್ಗೆ ಕಷ್ಟಪಟ್ಟು ಕೆಲಸ ಪಟ್ಟು ಏನ್ ಮಾಡ್ತಾರೆ ಅದ್ರ ಶ್ರಮೆ ಬಿಟ್ಬಿಟ್ಟು ನಾವು ಹೊಟ್ಟೆ ತುಂಬಿಸ್ಕೊಳಕ್ ಏನ್ ಮಾಡ್ತಾರೆ ಅವ್ನ ಅವನು ಪ್ರಯತ್ನ ಮಾಡ್ತಾನ ಅಂದ್ರ ಯಾವಾಗ ಜಾಸ್ತಿ ಬರೋಕ್ ಶುರು ಆಗ್ತಾರೆ ಅವಾಗ ಏನ್ ಮಾಡೋದಿವಲ್ಲ ಇವೆಲ್ಲ ಸೋಕಾಳೆ ಅಂತ ಕಮಿಟ್ಮೆಂಟ್ಸ್ ಎಲ್ಲ ಮಾಡ್ಕೊಳಕ್ ಶುರು ಮಾಡೋದು ಅವಾಗ ಏನಾಗೋದು ಈ ಕೆಟ್ಟತನಕ್ಕೆ ಏನ್ರಿ ಲೋಕಕ್ಕೆ ಸೆಳೆಯಂತ್ಯ ಸಾಧ್ಯತೆಗಳು ಅದರ ಯೋಚನೆ ಮಾಡ್ರಿ ನಮ್ಮ ಕೈಗೆ ಬಾಯಿಗಿತ್ತು ಅಂದ್ರೆ ನಾವ್ ಹೆಂಗಿರ್ತೀರಿ ಇವಾಗ ಇಸ್ರೇಲ್ ಜನಗಳು ಮನ ಕೊಟ್ಟಲ್ಲ ಬೆಳಿಗ್ಗೆ ಕೊಟ್ಟಿದ್ ಮನ ಏನಾಯ್ತು ಅವತ್ತಿನ ದಿನ ಅವತ್ತೆ ಯೂಸ್ ಮಾಡೋದ್ರೆ ನೆಕ್ಸ್ಟ್ ದಿನ ಕೇಳಿದ್ರೆ ದೇವ್ರು ಫ್ರೆಶ್ ಆಗಿ ಕೊಟ್ಟಿರೋರು ಅದರ ಈ ತರ ಏನ್ ಮಾಡಿದ್ರು ಫುಲ್ ಅರಣ್ಯದಲ್ಲಿ ಸಂಪೂರ್ಣವಾಗಿ ಇದು ಓಡೋವಾಗೂ ಏನ್ ಮಾಡ್ತಾರೆ ದೇವ್ರು ಕೊಟ್ರು ಅದ್ರ ಅನ ಇನ್ ನಂತರ ಏನ್ ಮಾಡಿದ್ರು ಕಾನಾನ್ ದೇಶಕ್ಕೆ ಸೇರಿಸ್ಬಿಟ್ರು ಸೊ ಕಾನಾನ್ ದೇಶ ತೆರ ತನಕ ಏನೇನೆಲ್ಲ ಬೇಕಾಗಿತ್ತು ಆಹಾರ ಏನ್ ಮಾಡೋದು ದೇವ್ರು ಓದಿಸ್ಕೊಟ್ರು ಅಂದ್ರೆ ಈ ರೀತಿ ನೋಡ್ಬೇಕ್ರೆ ನಮಗೆ ಏನೇನ್ ಬೇಕೋ ಅವತ್ತ ಜೀವಕ್ಕೆ ಏನ್ ಮಾಡೋದು ದೇವ್ರು ಅದನ್ನ ಅದಿಸ್ಕೊಡ್ತಾ ಇದ್ರ ಸೊ ಇರೋದಲ್ಲಿ ನಾವು ಒಂದು ಸ್ಪಿರಿಟ್ ಆಫ್ ಸೌಂಡ್ ಮಂಡ್ ಏನ್ ಮಾಡ್ಬೇಕು ಅಂದ್ರೆ ಈ ಹಣದ ಮೇಲೆ ಇರೋಂತ ಆಸೆ ಮಾಡಕ್ ಫಸ್ಟ್ ನಾವು ಬಿಡ್ಬೇಕು ಅಂತ ಹೇಳ್ತಾರೆ ಅದೇ ನೋಡ್ಬೇಕ್ರೆ ಇನ್ನೊಂದ್ ಏನಂತ ಇನ್ನೊಂದ್ ಪಾಯಿಂಟ್ ಹೇಳ್ತಾ ಅಂದ್ರೆ ಅದೇ ತರ ದೇವ್ರ ಮಕ್ಳು ಏನಪ್ಪ ಹಣದ ಮೇಲೆ ಆಸೆ ಇರ್ಬೇಕು ಬಿಟ್ಬಿಡ್ಬೇಕು ಅಂತ ಸುಮ್ಮನೆ ಸೋಮೇರಿಗಳಾಗಿರ್ಬೇಕು ಏನ್ ಕೆಲಸನೇ ಮಾಡ್ಬಾರ್ದು ಅಂದ್ರೆ ಇಲ್ಲ ಅದು ಕೂಡ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಅಂದ್ರೆ ನಾಟ್ ಸ್ಲೋತ್ಫುಲ್ ಇನ್ ಬಿಸ್ನೆಸ್ ಬಟ್ ಫರ್ವೆಂಟ್ ಇನ್ ದ ಸ್ಪಿರಿಟ್ ಸರ್ವಿಂಗ್ ದ ಲಾರ್ಡ್ ಅಂದ್ರೆ ಅದ್ರಲ್ಲಿ ಹೆಂಗಿರ್ಬೇಕಂತೆ ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಜಾಗೃತೆ ಆಗಿದ್ದೆ ಏನಂತೆ ನಾವು ಮಾಡ್ಬೇಕ್ರೆ ಕೆಲಸ ಮಾಡ್ಬೇಕು ನಮ್ ಕೈಲಿ ಆದಷ್ಟು ನಾವು ಮಾಡ್ಬೇಕು ಅದ್ರಲ್ಲಿ ಖಂಡಿತವಾಗಿ ಯಾರು ಆಶೀರ್ವಾದ ಮಾಡ್ತಾರೆ ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಂದ್ಬಿಟ್ಟು ಅಲ್ವರ ಆಮ್ ನೋಡಿ ನೆಕ್ಸ್ಟ್ ಅಂತಾರೆ ಈ ರೀತಿಯಲ್ಲಿ ದೇವರ ಆತ್ಮನನ್ನು ಹೊಂದಿಕೊಂಡಿರುವವರು ಅಲಸ್ಯವಾಗಿರದಂತೆ ಯಾವುದೇ ನಿಜವಾದ ಯೋಗ್ಯತೆ ಇಲ್ಲದವುಗಳನ್ನು ಕೂಡಿಸಿಕೊಳ್ಳುವುದಕ್ಕಾಗಿ ತಮ್ಮ ಜೀವನವನ್ನು ವ್ಯರ್ಥಗೊಳಿಸುವ ಇತರರಿಂದ ನಮ್ಮನ್ನು ಜಾಗರೂಕಗೊಳಿಸುತ್ತದೆ ನೋಡ್ರ ಬೇರೆ ಎಚ್ಚರಿಕೆಗೊಳಿಸ್ತಾರೆ ಜಾಗರೂಕಗೊಳಿಸ್ತದೆ ಅಂತ ಆಮೇಲೆ ಅವರುಗಳಿಗೆ ಅಲಸ್ಯವಾದ ಆ ದೃಢತೆಯ ಬಗ್ಗೆಯೂ ಜಾಗರೂಕರನ್ನಾಗಿಸುತ್ತದೆ ಮತ್ತು ಮಾನವ ಜನಾಂಗಕ್ಕೆ ಉಪಯೋಗಕಾರಿಯಾದ ಎಲ್ಲಾ ಒಳ್ಳೆಯ ಸೇವೆಗಳಲ್ಲಿ ಉತ್ಸಾಹಶಾಲಿಗಳಾಗಿರುವಂತೆ ಬೋಧಿಸುತ್ತದೆ ಇಂತಹ ಸೇವೆಗಳಿಗೆ ದೈವಿಕ ಅನುಮತಿ ದೊರೆಯುತ್ತವೆ ಮತ್ತು ಇವು ಕರ್ತನಿಗೆ ಮಾಡಿದ ಸೇವೆ ಎಂಬುದಾಗಿ ಅಂಗೀಕೃತವಾಗುತ್ತವೆ ಮತ್ತು ಇವುಗಳಿಗೆ ನಿತ್ಯ ನಿರಂತರ ಜೀವಿತದಲ್ಲಿ ವಿಫಲವಾದ ಬಹುಮಾನಗಳು ದೊರೆಯುತ್ತವೆ ಅದ್ರ ಅದೇ ಮಾಡ್ತಾರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ತಾರೆ ಹೇಳ್ತಾರೆ ಅಂದ್ರೆ ಏನ್ ಹೇಳ್ತಾರೆ ತಸ್ ದೋಸ್ ಹೂ ಹ್ಯಾವ್ ದ ಲಾರ್ಡ್ ಸ್ಪಿರಿಟ್ ಆರ್ ಗಾರ್ಡೆಡ್ ಅಗೇನ್ಸ್ಟ್ ದ ಫೋಲಿ ಆಫ್ ದೋಸ್ ಹೂ ಸ್ಪೆಂಡ್ ಲೈಫ್ ವಿತ್ ಬುನಿಯನ್ಸ್ ಮಕ್ರೈಕ್ ಅಂತ ಹೇಳ್ತಾರೆ ಅದರ ಅಂದ್ರೆ ಬುನಿಯನ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ ಜಾನ್ ಬುನಿಯನ್ ಅಂತ ಅಂದ್ಬಿಟ್ಟು ಒಂದು ಬುಕ್ ಬರ್ದವ್ರೆ ಅದರ ಪಿಲಿಗ್ರಿಮ್
ಪೋಗ್ರೆಸ್ ಅಂತ ಅದರ ಪುಲಿಗ್ರಿಮ್ ಪೋಗ್ರೆಸ್ ಅಂತ ಒಂದು ಬುಕ್ ಬರ್ದೆ ಆದ್ರೆ ಅದನ್ನ ಒಂದು ಕ್ರಿಶ್ಚಿಯನ್ನ ಒಂದು ವ್ಯಕ್ತಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡಿ ನೋಡಿಸ್ತಾರೆ ಆ ಕ್ರಿಶ್ಚಿಯನ್ನ ಲೈಫ್ ಅಲ್ಲಿ ಬರುವಂತ ಒಂದೊಂದು ಅನುಭವಗಳನ್ನ ಅವನ ಜೀವಿತದಲ್ಲಿ ಇರತ್ತ ಒಂದೊಂದು ಮನುಷ್ಯರುಗಳಿಗೆ ಏನ್ ಮಾಡ್ತಾರೆ ಪಿಕ್ಚರ್ಗೆ ಕಂಪೇರ್ ಮಾಡಿ ನೋಡಿಸ್ತಾರೆ ಹೋಲಿಸ್ತಾರೆ ಹೆಂಗೆ ಅಂತಂದ್ರೆ ಎಕ್ಸಾಂಪಲ್ ಹೇಳ್ಬೇಕು ಇವಾಗ ಒಬ್ಬ ಕ್ರಿಶ್ಚಿಯನ್ ಅಲ್ವಾ ನಾವೇ ಅದರ ಇವಾಗ ನಮ್ಮ ಜೀವಿತದಲ್ಲಿ ಏನಾಗಿದ್ರೆ ಅನೇಕ ಒಂದು ಅನುಭವಗಳು ಬರ್ತವೆ ಅದರ ನಮ್ಗೆ ಕೆಲವು ಸರಿ ಕೋಪ ಬರ್ತದೆ ಆಮೇಲೆ ಕೆಲವು ಸರಿ ಏನಾಗ್ತದೆ ನಮ್ಗೆ ಪ್ರೀತಿ ಬರ್ತದೆ ಅದರ ಇದನ್ನ ಏನ್ ಮಾಡಿದ್ರೆ ಆ ಒಂದು ಇದರಲ್ಲಿ ಬುಕ್ ಅಲ್ಲಿ ಇವರೊಬ್ಬ ಕೃಷ್ಣ ಅಂತ ಇರ್ತಾನೆ ಅವನಿಗೆ ಕೋಪ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಅದನ್ನ ಹೆಂಗ್ ನೋಡ್ತಿದ್ರೆ ಯಾರೊಬ್ಬ ಮನುಷ್ಯ ಬರ್ತಾನಂತೆ ಅವನ ಹೆಸರು ಏನಂದ್ರೆ ಅವನ ಹೆಸರು ಆಂಗರ್ ಅಂತ ಅವನ ಕೆಲಸ ಏನು ಅಂದ್ರೆ ಇವನ್ನ ಕೋಪಕ್ಕೆ ಏನ್ ಮಾಡೋದು ಪ್ರೇರಣೆ ಮಾಡೋದು ಅದೇ ಇನ್ನೊಬ್ಬ ಬರ್ತಾನಂತೆ ಅವನ ಹೆಸರು ಏನಂದ್ರೆ ಡೌಟ್ ಅವನು ಏನಂದ್ರೆ ಅವನ್ ಬರೀ ಮಾತಾಡ್ಬೇಕು ಬರೀ ಡೌಟ್ ಇಂದಾನೆ ಮಾತಾಡೋದು ಅದರ ಅದು ಏನಂದ್ರೆ ಅದು ಅವನು ಇದ್ರಲ್ಲಿರೋಂತ ಒಂದು ಗುಣ ಅದನ್ನೇನ್ ಮಾಡ್ತಾರೆ ಒಂದು ಮನುಷ್ಯಗಳ ತರ ಅವನಿಗೆ ಟೆಂಪ್ಟ್ ಮಾಡೋ ರೀತಿಯಲ್ಲಿ ಏನಂತಾರೆ ಇವೆಲ್ಲ ಕೊಡ್ತಾರೆ ಇದೇ ತರ ನೋಡ್ಬೇಕಂದ್ರೆ ಏನಂತಾರೆ ಜಾನ್ ಬುನಿಯಲ್ಲಿ ಒಂದು ವಂಡರ್ಫುಲ್ ಪಿಕ್ಚರ್ ನೋಡ್ತಾರೆ ಅಂತಂದ್ರೆ ಅವನಿಗಿರೋಂತ ಅಟ್ರಾಕ್ಷನ್ ಗಳು ಮನುಷ್ಯನ ಜೀವನದಲ್ಲಿ ಬರುವಂತ ಅಟ್ರಾಕ್ಷನ್ ಗಳು ಏನ್ ಮಾಡ್ತಾರೆ ಅದೆಲ್ಲ ನೋಡಿಸ್ತಾರೆ ಅದರ ಒಂದ್ಸರಿ ಹಿಂಗೆ ಅವನೇನ್ ಮಾಡ್ತಾ ಇರ್ತಾನೆ ಅವನು ಕ್ರಿಸ್ತನ್ನ ಹುಡ್ಕೊಂಡೇ ಹೋಗ್ತಾ ಇರ್ತಾನೆ ಅದರ ಅವನಿಗೆ ಅದೇನು ಅದೊಂದು ಜಸ್ಟ್ ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ತರ ಅವನ್ ಏನಾಗಿರ್ತಾನೆ ಒಬ್ಬ ಕೂಲಿ ಕೆಲಸ ಒಂಥರ ಅವನಿಗೆ ಏನಂತಾರೆ ಅವನಿಗೆ ಒಂದು ಹೊರೆ ಇರ್ತಾರೆ ಹಿಂದೆ ಒಂದು ಗೊಂಚಿಲ್ದಲ್ಲಿ ಅಂತ ಒಂದು ಹೊರೆ ಇಟ್ಕೊಂಡಿರ್ತಾರೆ ಅದರ ಆ ಹೊರೇನ ಏನಂದ್ರೆ ಪಾಪ ಅಂದ್ಬಿಟ್ಟು ಅವನು ಈ ಹೊರೇನ ಏನ್ ಮಾಡೋಕ್ಕಾಗಲ್ಲ ಬಿಡೋಕ್ಕಾಗ್ತಾ ಇರಲ್ಲ ಅವಾಗ ಏನ್ ಮಾಡ್ತಾನೆ ಎಷ್ಟೋ ಜನಗಳ ಕೇಳ್ತಾನೆ ಈ ಹೊರೇನ ಬಿಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅವಾಗ ಆ ಊರಲ್ಲಿ ಒಬ್ಬ ಇವಾಂಜಲಿಸ್ಟ್ ಅಂತ ಇರ್ತಾನೆ ಇವಾಂಜಲಿಸ್ಟ್ ಅಂದ್ರೆ ಸುವಾರ್ತೆ ಸಾರ್ವರು ಆ ಇವಾಂಜಲಿಸ್ಟ್ ಏನ್ ಹೇಳ್ತಾರೆ ಸುವಾರ್ತೆ ಸಾರ್ ಅಂತ ಇವನು ನೋಡಪ್ಪ ಒಂದು ದೊಡ್ಡ ದೂರದಲ್ಲಿ ಒಂದು ಪರ್ವತ ಇದೆ ಆ ಪರ್ವತದ ಮೇಲೆ ಇದೆ ಒಬ್ರು ಕ್ರಾಸ್ ಮೇಲೆ ಒಬ್ರು ಜೀವ ಕೊಟ್ರು ಅವ್ರದ್ದು ನೀನ್ ನೋಡಿದ್ರೆ ಏನಾಗ್ತದೆ ನೀನು ಹೊರೆ ಎಲ್ಲ ಹೋಗ್ಬಿಡ್ತದೆ ಅಂತ ಯಾಕಂದ್ರೆ ನಾವ್ ಏನು ನಮ್ ಪಾಪನ ಹೋಗ್ಬೇಕು ಅಂದ್ರೆ ನಾವ್ ಯಾರನ್ನ ನೋಡ್ಬೇಕು ಅರಿಕೆ ಮಾಡ್ಬೇಕು ಯೇಸುವಿನ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಅದಕ್ಕೆ ಏನ್ ಮಾಡ್ತಾನೆ ಇವನು ಆ ಊರ್ನ ಬಿಟ್ಟು ಹೋಗ್ತಾನೆ ಊರ್ನ ಬಿಟ್ಟು ಹೋಗೋದ ನೀನು ನಾವ್ ಯೇಸು ಕ್ರಿಸ್ತನ ಹಿಂಬಾಲಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಮ್ಮ ನಾವೇ ನಿರಾಕರಿಸ್ಬೇಕು ಶಿಲ್ಬೆ ಎತ್ಕೊಂಡು ಹಿಂದೆ ಹೋಗ್ಬೇಕು ಇದನ್ನ ಹೆಂಗ್ ನೋಡ್ಸಿದಾರೆ ಅಂತಂದ್ರೆ ತನ್ನ ತಾನೇ ನಿರಾಕರಿಸಂದ್ರೆ ಅವ್ನ ಹೆಂಡತಿ ಮಕ್ಕಳೆಲ್ಲ ಇರ್ತಾನೆ ಅಂದ್ರೆ ಅವನು ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ಬೇಕು ಅದರ ಅದು ಯೇಸು ಕ್ರಿಸ್ತ ಹೇಳ್ತಾರಲ್ಲ ಯಾರು ಶಿಷ್ಯನಾಗೋದಕ್ಕೆ ಮನ್ಸು ಮಾಡಿದ್ರೆ ತನ್ನ ತಾನೇ ನಿರಾಕರಿಸ್ಬೇಕು ನೇಮ್ ಮೀನಿಂಗು ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರಿಗಿಂತ ನನ್ನ ಪ್ರೀತಿ ಮಾಡಿದ್ರೆ ಶಿಷ್ಯನಾಗೋದಕ್ಕೆ ಲಾಯಕ ಇಲ್ಲ ಅದೇ ತರ ಏನ್ ಮಾಡ್ತಾರೆ ಅವ್ನ ಮನೆಗೆ ಬರ್ತಾ ಒಂದಿನ ಅಯ್ಯೋ ಈ ಹೊರೆ ತುಂಬಾ ನಂಗೆ ಕಷ್ಟ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಈ ಹೊರೆ ಏನೇನೋ ಮೂಟೆ ಎತ್ತ ಇರ್ತಂತಲ್ಲ ಅವ್ನ ಬೆನ್ನಿಂದ ಒಂದು ದೊಡ್ಡದ ಊದ್ಕೊಂಡ್ಬಿಡ್ತಾರೆ ಅದೇನಾದ್ರೆ ಅದು ಪಾಪದ ಒಂದು ಹೊರೆ ಅಂತಂದ್ಬಿಟ್ಟು ಅವ್ನು ಹೇಳ್ತಾರೆ ಅಯ್ಯೋ ಇದನ್ನ ಇದನ್ನ ವಾಸಿ ಮಾಡ್ಕೊಬೇಕು ಇದನ್ನ ಬಿಡುಗಡೆ ಮಾಡ್ಕೊಬೇಕು ಅಂತ ಹೇಳ್ಬೇಕಾದ್ರೆ ಅವ್ನು ಏನೆಲ್ಲ ಟ್ರೀಟ್ಮೆಂಟ್ ತಗೊಂಡು ವಾಸಿ ಆಗಲ್ಲ ಅವಾಗ ಏನ್ ಹೇಳ್ತಾರೆ ಮನೆಗೆ ಹೋಗ್ಬೇಕಾದ್ರೆ ಮನೆ ಹತ್ರ ಏನ್ ಹೇಳ್ತಾರೆ ವೈಫ್ ಕೆಲ ಹೇಳ್ತಾರೆ ನಾನ್ ಬಿಟ್ಟೆ ಮಾಡೋಕೆ ದೂರ ಹೋಗ್ಬೇಕು ಅಂತ ಅವಾಗ ಏನ್ ಮಾಡ್ತಾರೆ ವೈಫ್ ಆಸ್ ಯೂಶುವಲ್ ಕಣ್ಣೀರ್ ಇಡೋಕೆ ಮಕ್ಕಳನ್ನ ಮಾಡ್ತಾರೆ ಅಲ್ಲ ಓಡಾಡೋಕೆ ಶುರು ಮಾಡ್ಬಿಡ್ತಾರೆ ಅವಾಗ ಏನಾಗ್ತಾರೆ ಇವ್ನು ಹಂಗೆ ಸ್ವಲ್ಪ ದಿನ ಏನ್ ಮಾಡ್ತಾನೆ ಅದನ್ನ ತಳ್ಳಿ ತಳ್ಳಿ ಆಗ್ತಾನೆ ಆದ್ರೆ ಏನಾಗಲ್ಲ ಇವನ್ಗೆ ಅದು ಸ್ಯಾಟಿಸ್ಫೈ ಆಗಲ್ಲ ಒಂದಲ್ಲ ಒಂದಿನ ಏನ್ ಮಾಡ್ಬೇಕಿದ್ದ ಇದನ್ನ ಬಿಡ್ಲೇಬೇಕು ಅಂದ್ಬಿಟ್ಟು ಮಾಡ್ತಾರೆ ಫರ್ಮ ಡಿಸಿಷನ್ ತಗೊಂಡೋಗ್ತಾನೆ ಆತರ ಒಂದು ಒಂದು ಪಿಕ್ಚರ್ ಅಂದ್ರೆ ಅವಾಗ ಏನ್ ಮಾಡ್ತಾರೆ ಈ ಹೆಂಡತಿ ಮಕ್ಕಳ ಬಿಟ್ಬಿಟ್ಟು ಹೋಗ್ತಾನೆ ಈ ತರ ಹೋಗ್ಬೇಕಾದ್ರೆ ಅವ್ನ ಜೀವನದಲ್ಲಿ ಒಬ್ಬರೇ ಒಂದು ಮೀಟ್ ಆಗ್ತಾನೆ ಒಬ್ಬರ ಹೆಸರು ಡೌಟ್ ಅಂತ ಇನ್ನೊಬ್ರ ಹೆಸರು ಫಿಯರ್ ಅಂತ ಇನ್ನೊಬ್ರ ಹೆಸರು ಫೇತ್ ಅಂತ ಇನ್ನೊಬ್ರ ಹೆಸರು ಹೋಪ್ ಅಂತ ಅದ್ರ ಆತರ ಈ ಒಂದು ಎಕ್ಸಾಂಪಲ್ ಏನ್ ಹೇಳ್ತಾರೆ ಬಿಡ್ತಾರೆ ಸರಿ ಹೇಳ್ಬೇಕಾದ್ರೆ ಜಾನ್ ಬುನಿಯನ್ ತರ ಲೋಕದಲ್ಲಿ ಏನಾರ ಮಾಡ್ಕೊಂಡು ಹೋಗ್ಬಿಡ್ದು ಏನೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಏನ್ ಮಾಡ್ಕೋ ಈ ತರ ಎಂತ ನಮ್ಗೆ ಮಿತಿ ಮೀರಿ ಏನ್ ಮಾಡ್ಕೋಬಿಡ್ದ ಥಿಂಕ್ ಮಾಡಕ್ ಹೋಗ್ಬಾರ್ದು ಅಂತಂದ್ಬಿಟ್ಟು ಅದರ ಸೊ ಆ ರೀತಿ ನೋಡ್ಬೇಕಾದ್ರೆ ಈ ಜಾನ್ ಮುನಿ ಅಂದ್ರೆ ಕೂಡ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ ದೇವಚಿತ್ರ ಯಾವಾಗ ಓದೋಣ ಆ ಒಂದು ಬುಕ್ ನಾವೇನ್ ಮಾಡೋದು ರೆಡಿ ಮಾಡ್ಕೊಂಡು ಅದನ್ನ ಕಥೆ ಓದೋಣ ತುಂಬಾ ಚೆನ್ನಾಗಿದೆ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ನೋಡೋಣ ಅಂತೀನಿ ದೃಢವಾದ ಮನಸ್ಸಿನ ಆತ್ಮವು ಪ್ರಸ್ತುತ ಜೀವನ ಅವಕಾಶಗಳಲ್ಲಿ ಗುಣಲಕ್ಷಣಗಳ ಶ್ರೀಮಂತಿಕೆಯನ್ನು ಕೃಪೆಯ ಸಿರಿವಂತಿಕೆಯನ್ನು ಕಾಣುತ್ತದೆ ಮತ್ತು ತುಕ್ಕು ಹಿಡಿಯದ ಸವಿದು ಹೋಗದ ನಿತ್ಯ ಸಂತೋಷವನ್ನುಂಟು ಮಾಡುವ ನಿಧಿಯನ್ನು ಗಳಿಸಿಕೊಡುತ್ತದೆ ದೃಢವಾದ ಆತ್ಮವು ನಾವು ಮುಂದೆ ಸುಖವಾಗಿರುವುದಕ್ಕಾಗಿ ಈಗ ನಿರ್ಲಕ್ಷಿಸಬೇಕೆಂದು ಹೇಳುವುದಿಲ್ಲ ಬದಲಾಗಿ ಮುಂದಿನ ದಿನಗಳು ನೆನಪಿನಲ್ಲಿಟ್ಟುಕೊಂಡು ಈಗಿನಿಂದಲೇ ಸುಖವಾಗಿರುವಂತೆ ಹೇಳುತ್ತದೆ ಅದರ ಸದ್ಯ ಅಂತಾರೆ ಈ ಸ್ಪಿರಿಟ್ ಆಫ್ ಸೌಂಡ್ ಮನ್ ಏನಪ್ಪ ಅಂದ್ರೆ ಈ ಲೋಕ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ಬೇಕಾ ನಾವೇನು ಏನು ಈ ಲೋಕ ಇರ್ಬೇಕಾದ್ರೆ ಏನು ನಮ್ಗೆ ಏನು ಮಾಡ್ಕೊಂಬಾರ್ದ ಅಂತಂದ್ರೆ ಆತರ ಹೇಳುವಂತೆ ಅದ್ರ ಬದಲಾಗಿ ಏನ್ ಹೇಳ್ತಾ ಇದ್ರೆ ನಮ್ಮ ಒಂದು ಏನಂತಾರೆ ಭೂಲೋಕದ ಯಾತ್ರೆಯನ್ನ ಮುಗಿಸೋದಿಕ್ಕೆ ನಮಗೆ ಏನೆಲ್ಲ ಸೌಕರ್ಯ ಬೇಕು ಅಷ್ಟನ್ನ ಮಾತ್ರ ಮಾಡ್ತಾವ ನಾವು ಮಾಡ್ಕೊಬೇಕು ಅಂತ ಹೇಳ್ತಾರೆ ಅದ್ರ ಹೆಂಗೆ ಅಂತಂದ್ರೆ ಇವಾಗ ಕೆಲವು ಜನ ಏನ್ ಮಾಡ್ತಾರೆ ನಾಳೆ ಚೆನ್ನಾಗಿರ್ಬೇಕು ಅಂತ ಇವತ್ತೇ ಏನ್ ಮಾಡ್ತಾರೆ ಕೂತ್ಕೊಂಡು ಕಷ್ಟಪಟ್ಟು ಗೊತ್ತಾಗ್ತಾನೆ ಅದರ ಕೆಲವು ಜನ ಮಾಡ್ತಾರೆ ಏನಕ್ಕೆ ಕಷ್ಟಪಟ್ಟು ಹೋಗ್ತಾರೆ ಅಂದ್ರೆ ಅವ್ರ ಲೈಫ್ ಏನಾಗ್ತದೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ತಾರೆ ಅಂದ್ರೆ ಒಂದು 20 ವರ್ಷ 25 ವರ್ಷ ಓದ್ಬಿಟ್ರೆ ಇನ್ ನೆಕ್ಸ್ಟ್ ಏನಂತೆ ಒಂದು 25-30 ಇಯರ್ಸ್ ಆರಾಮಾಗಿ ಮಾಡಿ ಕೂತ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡು ಕಂಫರ್ಟಬಲ್ ಗೆ ಜೀವನ ಸಾಗಿಸ್ಬೋದು ಅದರ ಹಂಗಾದ್ರೆ ಇದೇ ತರ ಒಬ್ಬ ನೂತನ ಸೃಷ್ಟಿ ಭೂಲೋಕದಲ್ಲಿ ಇದಾನೆ ಅಂದ್ರೆ
ನಾವೊಂದು ಒಂದು ವಿಚಾರಗಳನ್ನ ಯಾವ ತರ ಒಂದು ಸೆಟಪ್ ಮಾಡ್ಕೋಬೇಕು ಅಂತಂದ್ರೆ ಬರೀ ಭೂಲೋಕದಲ್ಲಿ ಅಂತ ಸೀಮಿತವಾಗಿರೋದು ಏನಂತೆ ಇರಬಾರ್ದು. ಅವನು ಹೆಂಗಿರ್ಬೇಕು, ಏನ್ ಮೇನ್ ಫಸ್ಟ್ ಫಚ್ ಫ್ಯೂಚರ್ ಲೈಫ್ ಅಂದ್ರೆ ಡಿವೈನ್ ನೇಚರ್, ಅದನ್ನ ಅಚೀವ್ ಮಾಡಕ್ ಏನ್ ಮಾಡ್ಬೇಕು, ಇದಕ್ಕೆ ಏನೇನ್ ಬೇಕು ಸೌಕರ್ಯಗಳು ಮಾತ್ರ ಮಾಡಕ್ ಭೂಲೋಕದಲ್ಲಿ ಮಾಡ್ಕೋಬೇಕು. ನಮ್ಮ ಇಕ್ಕಟ್ಟಾದ ಮಾರ್ಗ ಆದಷ್ಟು ಇಂತ ಸ್ಮೂತ್ ಆಗಿರೋದಿಕ್ಕೆ ಇದಕ್ಕೆ ಏನೇನ್ ಬೇಕೋ ಏರ್ಪಾಡುಗಳು ಇದೇ ಮಾಡ್ಕೊಬೇಕು, ಇದು ನಾವು ಮಾಡ್ಕೊಬೇಕು ಅಲ್ವರಾ. ನೋಡಿ ಕೆಲವೊಂದ್ಸರಿ ಏನಂತಾರೆ, ಓವರ್ ಆಗಿ ಬರ್ಡನ್ ಅದರ ಅದನ್ನ ಮಾಡ್ಕೊಳಕ್ಕಿಂತ ಆ ಬರ್ಡನ್ ಲೈಟ್ ಮಾಡ್ಕೊಂಡು ನಾವು ಈಸಿಯಾಗಿ ದೇವ್ರ ಸೇವೆ ಮಾಡಕ್ಕೆ ನಾವು ಏನ್ ಮಾಡಬೇಕು, ಅದಕ್ಕೆ ಏನ್ ಬೇಕು ಸಿದ್ಧತೆ ಮಾಡ್ತವ ನಾವು ಅದನ್ನ ಮಾಡ್ಕೊಬೇಕು ಅಲ್ವರ. ಸೊ ಆ ರೀತಿ ಇದೇ ನಮ್ ದೇವ್ರು ಕೊಡಂತ ಒಂದು ಎಂತಾರೆ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಲ್ವರ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್, ದೃಢವಾದ ಮನಸ್ಸಿನ ಆತ್ಮನು ತನ್ನ ಗುಣಲಕ್ಷಣಗಳನ್ನು ತನ್ನೆಲ್ಲ ಒಳ್ಳೆಯ ನೆಲೆಯಲ್ಲಿಯೂ ವ್ಯಾಪಿಸುತ್ತದೆ ಮತ್ತು ಆಳವಾಗಿರಿಸುತ್ತದೆ. ಅದನ್ನು ಹೊಂದಿರುವವರು ಸರಿಯಾಗಿ ಆಲೋಚಿಸುವಂತೆ ಸಹಾಯ ಮಾಡುವುದು ಮಾತ್ರವಲ್ಲ, ಪತನದ ಹಾದಿಯಲ್ಲಿರುವ ಸಂಗಡಿಗರ ಬಗ್ಗೆಯೂ ಒಳ್ಳೆಯ ರೀತಿಯಲ್ಲಿ ಅವಲೋಕಿಸುವಂತೆ ಮಾಡುತ್ತದೆ ಮತ್ತು ಆತನ ಅನುಕಂಪವನ್ನು ವಿಸ್ತರಿಸುತ್ತದೆ. ಆತನು ಪತನದ ಮೂಲಕವಾಗಿ ಉಂಟಾಗಿರುವ ತನ್ನ ಸ್ವಂತ ಮನಸ್ಸು ಮತ್ತು ದೇಹದ ಹಾನಿಗಳನ್ನು ಮತ್ತು ತನ್ನ ಸ್ವಂತಕ್ಕೆ ಅಗತ್ಯವಾದ ಕರುಣೆ, ಸಹಾಯಕರ ತಿದ್ದುಪಡಿ ಇವುಗಳನ್ನು ಮತ್ತು ಅದೇ ರೀತಿಯಾಗಿ ಇಡೀ ಮಾನವ ಜಾತಿಯ ಅವ್ಯವಸ್ಥೆಯನ್ನು ಸರ್ವಸಾಮಾನ್ಯವಾದ ಕರುಣೆಯ ಅಗತ್ಯತೆ ಮತ್ತು ತಿದ್ದುಪಡಿಗೆ ಸಹಾಯ ಇವುಗಳನ್ನು ಗ್ರಹಿಸಿಕೊಳ್ಳುತ್ತಾನೆ. ಆತನು ತನ್ನ ಮನಸ್ಸಿನ ಕೊರತೆಗಳನ್ನು ಮತ್ತು ಅಸಾಮಾನ್ಯತೆಗಳನ್ನು ಸರಿಪಡಿಸಿಕೊಳ್ಳಲು ಕಲಿಯುವಾಗ ಇಂತಹ ಕ್ರಮಬದ್ಧವಾದ ತತ್ವಗಳು, ದೃಢವಾದ ಮನಸ್ಸಿನ ಆತ್ಮ ಇವುಗಳಿಲ್ಲದವರಾಗಿ ಮತ್ತು ಅವರುಗಳು ವಿರೋಧಿಯ ವಿರೋಧದ ಕಾರಣ ಇವುಗಳನ್ನು ಹೊಂದಿಕೊಳ್ಳಲು ಅಡ್ಡಿಯಾಗಿರುವುದಕ್ಕಾಗಿ ಹೆಚ್ಚಾಗಿ ಅನುಕಂಪಿಸುತ್ತಾನೆ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಈ ತರ ಒಂದು ಮನುಷ್ಯರಂತ ಒಂದು ನೂತನ ಸೃಷ್ಟಿ ಈ ಒಂದು ಈ ಲೋಕದಲ್ಲಿ ಈ ತರ ಜೀವಿಸ್ತಲ್ಲ, ಅವ್ರು ನೋಡ್ಬಿಟ್ಟು ಅವ್ರ ರಿಯಾಕ್ಷನ್ ಹೆಂಗಿರ್ಬೇಕು ಅಂತಂದ್ರೆ ಅವ್ರು ನೋಡ್ಬಿಟ್ಟು ಏನ್ ಮಾಡ್ಬೇಕಾಗಿಲ್ಲ, ದ್ವೇಷ ಪಡೋಂತ ಒಂದು ಇರ್ಬಾರ್ದು ಅಂತ ಹೇಳ್ತಂದ್ರ. ಯಾಕೆಂತಂದ್ರೆ ಅವ್ರಿಗೆಂದ್ರೆ ಅವ್ರ ಮೆಚ್ಯೂರಿಟಿನೇ ಹಂಗೆ ಅದರ ಪಾಪದ ಬಿದ್ದಿರೋದ್ರಿಂದ ಕೆಲವೊಂದು ವಿಚಾರಗಳು ಹೆಂಗ್ ಮಾಡ್ತಾರೆ ಗೊತ್ತಿಲ್ದ್ರೆ ಏನ್ ಮಾಡ್ತಾರೆ ಅವರು ಮಾಡ್ತಾರೆ. ಯಾಕಂದ್ರೆ ಇವಾಗ ಅದೇ ತರ ನಮಗ್ ಗೊತ್ತಿರೋ ಸತ್ಯ ಅವ್ರು ಗೊತ್ತಾಗಿರೋ ಅವ್ರೇನ್ ಮಾಡಿರೋ ನಮ್ಗಿಂತ ಏನ್ ಮಾಡೋದು ಚೆನ್ನಾಗೆ ಅವರು ಖಂಡಿತ ಓಟ ಓಡ ಮುಗಿಸಿರೋ ಅದ್ರ. ಆದ್ರೆ ಅವ್ರಿಗೇನಾಗಿಲ್ಲ, ದೇವ್ರ ಕೃಪೆನ ಕೊಡ್ಲಿಲ್ಲ ಅಷ್ಟೇ, ಅವ್ರ ಅವ್ರ ಕಣ್ಣುಗಳೇನಾಗಿ ಇನ್ನ ತಲೆ ಪಡಲಿಲ್ಲ. ಅದೇ ನೋಡ್ಬೇಕು ಅವ್ರ ಕಣ್ ಮುಂದೆ ಇರೋದು ಏನಂದ್ರೆ ಈ ಲೋಕದಂತ ಒಂದು ಗುರಿಗಳೇ. ಅದಕ್ಕೆ ಮಾಡಿದ್ರೆ ಗುರಿಗಳಿಗೆ ಹಾಗೆ ಮಾಡ್ತಾರೆ ಇಷ್ಟೊಂದು ಕಷ್ಟಪಟ್ಟು ಅವ್ರು ಅಚೀವ್ ಮಾಡ್ತಾರೆ. ಅದನ್ನ ಅವ್ರು ನೋಡ್ಬಿಟ್ಟು ನಾವೇನಂಗಿರ್ಬೇಕು ಅಂದ್ರೆ ಒಂದು ಅವನ ಕರುಣೆ ನೋಡ್ಸೋದಾಗಿರ್ಬೇಕು, ಅದ್ ಬಿಟ್ಬಿಟ್ಟು ಅದನ್ನ ದ್ವೇಷಿಸೋ ರೀತಿಯಲ್ಲಿ ಆಗಿರ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಎಷ್ಟೋ ಜನ ಏನ್ ಮಾಡ್ತಾರ ಶ್ರೀಮಂತರ ಜೊತೆಗೆ ಇದ್ರು ಅದರ ಅದೇ ಯೇಸು ಕ್ರಿಸ್ತ ಜೊತೆಗೆ ಇರೋ ಶ್ರೀಮಂತರುಗಳ ಹತ್ರ ಏನೋ ಎಕ್ಸ್ಪೆಕ್ಟ್ ಮಾಡೋಕೇನು ಹೋಗಿಲ್ಲ. ಅದೇ ರೀತಿ ನೋಡ್ಬೇಕ್ರೆ ಆ ಶ್ರೀಮಂತಿಕೆಯಿಂದ ಅವ್ರು ದ್ವೇಷ ಮಾಡೋಕೆ ಏನ್ ಮಾಡಕ್ ಹೋಗಿಲ್ಲ ಅವನ್ನ ಹೋಗಿಲ್ಲ ಅಂದ್ರೆ ಜಕೆಯು ಅದರ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದ ಇಲ್ಲ ಅದರ ಅವ್ನಬೇಕಲ್ಲ ಶ್ರೀಮಂತರೆ ಅದರ ಏನೋ ಮ್ಯಾಥ್ಯೂ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರು ಒಬ್ರು ಬಂದಿದ್ರು ಅದರ ಆಮೇಲೆ ಜೋಸೆಫ್ ಪರಮಿತ ಅದರ ನಿಕೋಡಿಮಸ್ ಇವರೆಲ್ಲ ಏನ್ರಿ ಹೈಲಿ ಇನ್ಫ್ಲುಯೆನ್ಷಿಯಲ್ ಪೀಪಲ್ ಅದರ ಯೇಸು ಕ್ರಿಸ್ತ ಇರ್ಬೇಕಾದ್ರೆ ಯಾರು ಏನ್ ಮಾಡಕ್ ಹೋಗಿಲ್ಲ ಅವ್ರಿಗೆಲ್ಲ ಏನೋ ಮಾಡಕ್ ಹೋಗಿಲ್ಲ. ಆದ್ರೂ ಕೂಡ ಯೇಸು ಕ್ರಿಸ್ತ ಏನಾಗಿದ್ರು ಇವ್ರಮೇಲೆ ಒಂದು ಒಂದು ಏನ್ ಅವ್ರಿಗೆ ದ್ವೇಷ ಮಾಡೋದಾಗ್ಲಿ ಅಥವಾ ಅವ್ರ ಕೋಪ ಮಾಡಿಸೋದಾಗ್ಲಿ ಇಲ್ದಿರ ಹೆಂಗಿದ್ರು ಸಮಾಧಾನವಾಗಿ ಏನ್ ಮಾಡೋ ಅವ್ರನ್ನ ದೇವ್ರಿಗೆ ಬಿಟ್ಕೋಬಿಟ್ರು. ಅವ್ರು ಯಾಕಂದ್ರೆ ಅವ್ರಿಗೆ ಏನಾಗಿಲ್ಲ ಅದು ಅದು ಗೊತ್ತಿರಲಿಲ್ಲ. ಅಲ್ಲ ನಿಕಡಿಸ್ ಕೇಳಿದ್ರ ಏನಪ್ಪ ನೀನೆಲ್ಲ ಬಂದ ಹತ್ರ ಆತರ ಕ್ವಶನ್ ಕೇಳಿದಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರೆ ಏನು ಸ್ವಲ್ಪ ಸುಮ್ಮನೆ ಕೂತಿದ್ದೀರಾ ಏನ ಮಾತಾಡ್ಬಾರ್ದಾ ಅಂತ ಕೇಳೋದ್ರೆ ಇಲ್ಲ. ಅದೇ ಜೋಸೆಫ್ ಆರಾಮಿತ ಅದರ ವ್ಯವಸ್ಥೆ ಮಾಡ್ತೀನಿ ಶ್ರೀಮಂತನ ಇದು ಅಂತಂದ್ರೆ ಆ ಕಾಲದಲ್ಲಿ ಏನ್ರಿ ಶ್ರೀಮಂತ ಅಂತಂದ್ರೆ ಬೈಬಲ್ ಪ್ರಕಾರ ಏನ್ರಿ ಒಳ್ಳೆ ಒಳ್ಳೆ ವೆಲ್ ಆಫ್ ಫ್ಯಾಮಿಲಿನೇ ಅದರ ಅದೇ ತೊಗೊಳ್ಬೇಕಂದ್ರೆ ಲಾಜರಸ್ ಅಂದ್ರೆ ಲಾಜರಸ್ ಏನ್ತಾರೆ ಮಾರ್ತ ಮತ್ತೆ ಮರಿಯಾಳ ಅದರ ಇವರೆಲ್ಲ ಇದ್ರು ಯೇಸು ಕ್ರಿಸ್ತರು ಸಾಯ್ಬೇಕಾದ್ರೆ ಎಲ್ಲಿದ್ರು ಯೇಸು ಕ್ರಿಸ್ತ ಸಾಯ್ಬೇಕಾದ್ರೆ ಇರ್ಲಿಲ್ಲ ಯಾರೋ ಇರ್ಲಿಲ್ಲ ಅಷ್ಟೇ ಅಲ್ವರ. ನೋಡ್ಬೇಕಾದ್ರೆ ಆತರ ಏನ್ರಿ ಆತರ ಇದ್ದಂತ ಒಂದು ಇದ್ರ ಮೇಲೆ ಇವ್ರೇನಾಗಿದ್ರು ಒಂದ್ ಸಿಂಪಥೆಟಿಕ್ ಆಗಿದ್ರು ಅಷ್ಟೇ. ಅದ್ರ ಆಯ್ತು ನೋಡ್ಬೇಕಾದ್ರೆ ಲೋಕದಲ್ಲಿ ಈ ತರ ಅವರು ಎಂತ ಮುಟ್ಟಾಲ್ದಲ್ಲಿ ಮಾಡ್ತಾರೆ ಅಂತಂದ್ರೆ ಅದನ್ನ ಏನ್ ಮಾಡ್ಕೊಬಿಡ್ದವ ನೀವು ದ್ವೇಷಿಸೋಕೆ ಹೋಗ್ಬಾರ್ದು. ಇನ್ನೊಂದ್ ಕಡೆ ಹೇಳ್ತಲ್ಲಬ್ಬ ಒಬ್ಬ ಮನುಷ್ಯ ಕೇಳ್ತಾನೆ ನಾನು ನಿನ್ನ ಹಿಂದೆ ಬರ್ಬೇಕು ಸ್ವಾಮಿ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಅಂತ ಆಯ್ತು ಇದನ್ನೆಲ್ಲ ಬಿಟ್ಬಿಡ್ ಬಾ ಅಂತ ಹೇಳ್ಬೇಕಾದ್ರೆ ಏನ್ ಹೇಳ್ತಾನೆ ಅದೇ ನಮ್ಮ ತಂದೆ ತಾಯಿ ಉತ್ತರ ಕ್ರಿಯೆ ಏನ್ ಮಾಡ್ತೀನಿ ಮಾಡ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಸತ್ತವ್ರು ಸತ್ತವ್ರು ಏನ್ ಮಾಡ್ಲಿ ಅಲ್ವರ ಅದೇ ಹೇಳ್ಬೇಕು ಯೇಸು ಕ್ರಿಸ್ತ ಬೈದ್ರ ಅವ್ನಿಗೆ ಏನ್ ಕೂತ್ ಕ್ಲಾಸ್ ಕಿಸ್ ತಗೊಂಡ್ರ ಅದ ಅವ್ರ ಇಷ್ಟ ಅದರ. ಯಾಕಂದ್ರೆ ಇದು ಗಾಸ್ಪೆಲ್ ಇದಲ್ಲಿರೋ ಒಂದು ಕಾಲ್ ಏನ್ ಕೊಟ್ಟಿದ್ರು ಇದು ಫೋರ್ಸ್ ಅಲ್ಲ, ದಿಸ್ ಇಸ್ ಎ ಇನ್ವಿಟೇಷನ್. ಇನ್ವಿಟೇಷನ್ ಕೊಟ್ಟರೆ ಬಂದ್ರು ಬರ್ಬೋದು ಬರ್ತೇನೆ ಇರ್ಬೋದು, ಆದ್ರೆ ಬರ್ಲೇಬೇಕು ಅಂತೇನಿಲ್ಲ, ಕಂಪಲ್ಷನ್ ಇಲ್ಲ. ಬಂದ್ರೆ ಒಳ್ಳೇದು. ಯಾರು ಕೀಟ ಗೆಲ್ಕೊಂತಾರೆ
ಅವರು ಗೆಲ್ಕೊಂತಾರೆ ಬರ್ದಿದ್ರೆ ಯಾರು ಕಳ್ಕೊಳ್ಳೋದು ಅವ್ರು ಕಳ್ಕೊಳ್ಳೋದು ಇದೆಲ್ಲ ರಿಯಲೈಸ್ ಆಗೋದು ಯಾವಾಗ ಅಂದ್ರೆ ಇವಾಗಲ್ಲ ಯಾವಾಗ ಕ್ರಿಸ್ತನ ಒಂದು ಒಂದು ರಾಜದಲ್ಲಿ ನಗರ ಸಭೆಗೆ ಎಲ್ಲರಿಗೂ ರಿವಾರ್ಡ್ ಕೊಡ್ತಾರೆ ಗೊತ್ತಾ ಆವಾಗ ಓಟ ಓಡಿ ಈ ಕಡೆ ಈ ಕಡೆ ಆ ಕಡೆ ಹೋಗ್ಬೇಕಾದ್ರೆ ಅವಾಗ ಏನಾಗ್ತಾರೆ ಅವಾಗ ದೇವರೇ ಮಾಡಿದ್ರೆ ಅನೇಕ ಆಶ್ಚರ್ಯಗಳನ್ನ ಮಾಡ್ತಾರೆ ಮುಂದೆ ಇಟ್ಟಿರ್ತಾರೆ ಅದರ ಸೊ ಇಂತ ಈ ಒಂದು ಇದು ಯಾರಿಗೆ ಅಂತಂದ್ರೆ ಯಾರು ಭೂಲೋಕರು ಅಧಿಕವಾಗಿ ತ್ಯಾಗ ಮಾಡೋಗಿರ್ತಾರೆ ಅಂತವ್ರಿಗೆ ಅಂತಾರೆ ಒಂದು ರಿವಾರ್ಡ್ ಅದಕ್ಕೆ ಅಪೋಸ್ತಲ ಪೌಲನ ಹೇಳ್ಬೇಕಾದ್ರೆ ಹೇಳ್ತಾರೆ ನಕ್ಷತ್ರ ನಕ್ಷತ್ರಕ್ಕಿಂತ ಏನಾಗುತ್ತೆ ಮಹಿಮೆಯಲ್ಲಿ ವ್ಯತ್ಯಾಸ ಹೇಳ್ತಾರೆ ಅದರ ಏನ್ ನಕ್ಷತ್ರ ನಕ್ಷತ್ರಕ್ಕಿಂತ ವ್ಯತ್ಯಾಸ ಆಗಿರ್ತಂದ್ರೆ ಇವಾಗ ಏನಂತಾರೆ ಇವಾಗ ಯಾರು ಅಧಿಕವಾಗಿ ಸ್ಯಾಕ್ರಿಫೈಸ್ ಮಾಡ್ತಾರ ಅವ್ರು ಏನಂತಾರೆ ಬೇರೆ ನಕ್ಷತ್ರಕ್ಕಿಂತ ಶಾರ್ಪ್ ಆಗಿ ಬ್ರೈಟ್ ಆಗಿ ಮಾಡ್ತಾರೆ ಶೈನ್ ಮಾಡ್ತಾ ಇರ್ತಾರೆ ಅದರ ಅಫ್ಕೋರ್ಸ್ ಜೀಸಸ್ ಕೂಡ ಒಂದು ಸ್ಟಾರ್ ಅಪೋಸ್ತಲಸ್ ಕೂಡ ಒಂದು ಸ್ಟಾರ್ ಬ್ರದರ್ ರಸಲ್ ಕೂಡ ಏನ್ರಿ ಒಂದು ಸ್ಟಾರ್ ಅದರ ಹಂಗಾರೆ ಇವಾಗ ಜೀಸಸ್ ಕಂಪೇರ್ ಮಾಡಿದ್ರೆ ಅಪೋಸ್ತಲಸ್ ಗ್ರೇಟ್ ಇಲ್ಲ ಜೀಸಸ್ ಗ್ರೇಟ್ ಜೀಸಸ್ ಗ್ರೇಟ್ ಇವಾಗ ಎಲ್ಲ ಅಪೋಸ್ತಲಸ್ ಅಲ್ಲಿ ಯಾರು ಗ್ರೇಟ್ ಅಂತ ಹೇಳ್ಬೋದು ಅಪೋಸ್ತಲರು ಫಸ್ಟ್ ಇರ್ತಕ್ಕಂತ ಹೇಳ್ಬಿಟ್ಟು ಅಪೋಸ್ತಲರು ಅಂತ ಹೇಳ್ತಾರೆ ನೆಕ್ಸ್ಟ್ ಪೀಟರ್ ಜಾನ್ ಮಿಗ್ದರ್ಲ ಅಪೋಸ್ತಲಸ್ ಅವರೆಲ್ಲ ಅಪೋಸ್ತಲಸ್ ಅಲ್ವಾ ಅಂದ್ರೆ ಅವರು ಅಪೋಸ್ತಲಸ್ ಆದ್ರೆ ಆ ನಕ್ಷತ್ರಕ್ಕಿಂತ ಈ ನಕ್ಷತ್ರಗಳಿದೆ ಇವಾಗ ಯಾಕಂದ್ರೆ ಅವ್ರ ಸ್ಯಾಕ್ರಿಫಿಷಿಯಲ್ ಲೈಫ್ ಏನಾಗಿತ್ತು ನಾವು ನಾವು ನೋಡಿದ್ರಿ ಅವ್ರ ಆದ್ರೆ ನೋಡ್ಬೇಕ್ರೆ ಎಲ್ಲಾ ಇದ್ರಲ್ಲಿ ಕಂಪೇರ್ ಮಾಡಿದ್ರೆ ಬ್ರದರ್ಸ್ ಅಲ್ಲಿ ಹೆಂಗವ್ರೆ ಇವ್ರಿಗಿಂತ ಬ್ರೈಟ್ ಆಗವ್ರೆ ಕರೆಕ್ಟ್ ಅಪೋಸ್ತಲಸ್ ಇವ್ರಿಗಿಂತ ಆಗಿದ್ರೆ ರಸಲ್ಗಿಂತ ಬ್ರೈಟ್ ಆಗವ್ರೆ ಆ ತರಾನೇ ಅಷ್ಟೇ ಅದ್ ತಗೊಳ್ಬೇಕು ನಮ್ ಜೀವಿತದಲ್ಲಿ ಯಾರೆಲ್ಲ ಸ್ಯಾಕ್ರಿಫೈಸ್ ಮಾಡಿ ದೇವ್ರಿಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಓಡ್ತಾರ ಅವ್ರಿಗೆ ಸ್ಪೆಷಲ್ ಆಗಿರ್ತಾರೆ ರಿವಾರ್ಡ್ ಏನ್ ಮಾಡ್ತಾರೆ ದೇವ್ರ ಅದನ್ನ ಇಟ್ಟಿರ್ತಾರೆ ಅದಕ್ಕೆ ಹೊಡ್ಬೇಕಾದ್ರೆ ಈ ತರ ಇಲ್ದಿರ ಹೊಡ್ಬೇಕು ನಾವ್ ಏನ್ ಮಾಡ್ಬೇಕಾಗಿಲ್ಲ ನಾವು ದ್ವೇಷ ಒಂದು ಕಾರಂತ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ಏನ್ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದು ಒಂದು ಕ್ಯಾರೆಕ್ಟರ್ ಬೆಳೆಸ್ಕೊಳಕ್ಕೆ ಒಂದು ಅವಕಾಶ ಅಂತ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಓದಿದ್ರಿ ನೋಡ್ರಿಗಾಡ್ಬೇಕ್ರೆ ಇವೆಲ್ಲ ಈ ನೋಡ್ಬಿಟ್ಟು ಅಧಿಕವಾಗಿ ನಾವೇನಾಗಬೇಕು ಅಂದ್ರೆ ಅಧಿಕವಾಗಿ ತಾಳ್ಮೆ ಉಳ್ಳವರಾಗಿರ್ಬೇಕು ಅದರ ಅಧಿಕವಾಗಿ ಹಿಂಗಿರ್ಬೇಕಂತೆ ಜನರಸ್ ಲವಿಂಗ್ ಅದರ ಯಾವ ತರ ಇರ್ಬೇಕಂದ್ರೆ ಗಾಡ್ ಲೈಕ್ನೆಸ್ ಅದಕ್ಕೆ ದೇವ್ರು ಎಲ್ಲ ಕೊಡೋ ಅಂತ ಅನುಭವಗಳು ಏನಕ್ಕೆ ಅಂದ್ರೆ ಒಬ್ರು ನಮ್ಮ ದ್ವೇಷ ಮಾಡಿ ಅಂತಲ್ಲ ಒಬ್ರು ದೊಡ್ಡ ನಾವು ಪಾಠ ಕಲ್ತ್ಕೊಂಡು ಅನುಭವದಲ್ಲಿ ನಾವೇನಂತೆ ನಮ್ಮ ಗುಣಗಳೇ ಮಾಡಕ್ ಇವಾಗ ನಾವು ಚೇಂಜಸ್ ಮಾಡ್ಕೊಬೇಕು ಅಂತ ಅಲ್ಲಿ ರೋಡ್ ಅಲ್ಲಿ ಯಾರೊಬ್ಬ ಭಿಕ್ಷಕ ಹೋಗ್ತಾ ತಂದಿರ್ಕೊಳ್ಳಿ ಅದರ ತುಂಬಾ ಒಂದು ಅಂತ ಹೋಪ್ಲೆಸ್ ಕಂಡೀಷನ್ ಅಲ್ಲಿ ಅದರ ಯೋ ಕಪ್ಪರ್ ಒಂದು ಹುಚ್ಚಿನ ತರ ಆಡ್ಕೊಂಡು ಹೋಗ್ತಾರೆ ಅವ್ನ್ ನೋಡ್ಬಿಟ್ಟು ನಮ್ಗೆ ಏನಿಸ್ತದೆ ಬೇಜಾರಾಗ್ತಾರೆ ಅದೇನ್ ಬೇಜಾರಾಗ್ತಾರೆ ಪಾಪ ಏನಪ್ಪ ಏನಾಯ್ತು ಅವ್ನ್ಗೆ ಈ ತರ ಎಲ್ಲ ಅವ್ನ್ ಕಷ್ಟ ಪಡ್ತಾನಲ್ಲ ಅಂದ್ರೆ ಅದರ ಇದೇ ಲೋಕ ಜನಗಳ ನೋಡ್ಬೇಕಂತಾರೆ ಹುಚ್ಚ ನೋಡ ಹೆಂಗ ಹೋಗ್ತಾನೆ ಹಾಳು ಮಾಡ್ಕೊತಾನೆ ಲೈಫ್ ನಟಿಗೆ ಕೈ ಕಾಲು ಗಟ್ಟಿ ಕೈತಾನೆ ಕೆಲಸ ಮಾಡತ್ತಾನೆ ತಂದ್ರೆ ಮಾಡ್ತಾರೆ ಬೈಕ್ ಕೊಂಡು ಏನ್ ಮಾಡ್ತಾರೆ ಅವ್ನ ಓಕೆ ಅದೇ ನಾವು ನೋಡ್ಬೇಕಾದ್ರೆ ಹೆಂಗ್ ನೋಡ್ತೀರಿ ಇವಾಗ ಆ ಪಿಕ್ಚರೇ ಬೇರೆ ಅದ್ರಲ್ಲಿ ಏನ್ ನಿಂತ್ಕೊಂತೀರಿ ಓ ದೇವ್ರ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಈ ಮನುಷ್ಯ ಕೂಡ ದೇವ್ರನ್ನ ಕೊಂಡಾಡ್ತಾನೆ ಇವ್ಗೆ ದೇವ್ರೇ ಮಾಡೋ ಒಂದು ಇವ್ಗೆ ಆಶೀರ್ವಾದ ಆಯ್ತವ್ರೆ ಅಂತ ಇದೇ ತರ ಮಾಡ್ಬೇಕು ಲೋಕ ಜನಗಳು ಒಬ್ಬೊಬ್ರು ಏನಾಗಿದೆ ಒಂದ್ ಲೆವೆಲ್ ಅಲ್ಲಿ ಹುಚ್ಚರಾಗ್ರೆ ಪಾಪ ಅವ್ನು ತುಂಬಾ ಹುಚ್ಚಾಗ್ಬಿಟ್ಟಾರೆ ಇವ್ರ ಏನಾಗವ್ರೆ ಒಂದೊಂದು ರೀತಿಲಿ ಏನ್ ಮಾಡ್ಬಿಟ್ಟಾರೆ ಹುಚ್ಚರಾಗ್ರೆ ಅಷ್ಟೇ ಅಲ್ಲ ಅದಕ್ಕೆ ನಾವು ಅವ್ನು ನೋಡ್ಬಿಟ್ಟೆ ಮಾಡಕ್ ಹೋಗ್ಬಿಡುದು ಏನಪ್ಪ ಇಷ್ಟೆಲ್ಲ ಕಷ್ಟ ಪಡ್ತಾರೆ ಅವ್ರಿಗೆ ಅದೇ ಇರೋದು ಅವ್ರಿಗೆ ಅದೇ ಟೆಸ್ಟ್ ಅದ್ರ ಅದೇ ಏನ್ ಮಾಡ್ತಾರೆ ಅದ್ರಲ್ಲೇ ಏನ್ ಮಾಡ್ತಾರ ಅವ್ರು ಮುಳುಗಿಡ್ತಾರೆ ಅಲ್ವರ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಗುಣಲಕ್ಷದ ಈ ಔದಾರ್ಯಗಳು ಆತನ ಬಾಹ್ಯ ಚಟುವಟಿಕೆಗಳ ಮೇಲೆ ಮಾತ್ರವೇ ಪರಿಣಾಮ ಮಾಡುವುದಿಲ್ಲ ಆತನ ಮಾತುಗಳ ಮತ್ತು ಆಲೋಚನೆಗಳ ಮೇಲೆಯೂ ಪರಿಣಾಮಗಳನ್ನುಂಟು ಮಾಡುತ್ತವೆ ನೋಡ್ರ ಏನ್ರಿ ಬರೀ ಥಾಟ್ಸ್ ಅಲ್ಲಿ ಮಾತ್ರ ಅಲ್ವಂತೆ ಏನ್ರಿ ಬಟ್ ಆಲ್ಸೋ ಇಸ್ ಇನ್ ವರ್ಡ್ಸ್ ಅಲ್ವರ ಏನ್ರಿ ಬರೀ ಇದು ಆಲೋಚನೆಗಳು ಮಾತ್ರ ಅಲ್ಲ ಆಲೋಚನೆಯಿಂದ ಸೇರಿ ಮಾತು ಕಾರ್ಯದಲ್ಲಿ ಕೂಡ ಇರ್ತದೆ ಎಲ್ಲ ಬದಲಾವಣೆಗಳು ಬರ್ತಾರಂತೆ ಆಮೇಲೆ ಪವಿತ್ರಾತ್ಮನು ಆತನಲ್ಲಿ ಅಗೌರವವಾದ ಮತ್ತು ಅಪ್ರಾಮಾಣಿಕವಾದ ಕಾರ್ಯಗಳನ್ನು ಉತ್ಸಾಹ ಭಂಗ ಮಾಡುವ ಅನುಪಾತದಲ್ಲಿಯೇ ಅದು ಆತನ ಸ್ನೇಹಿತನ ಹಾಗೂ ನೆರೆಯವನ ಅಥವಾ ವೈರಿಯ ಮಾತಿನ ವಿಷಯದಲ್ಲಿಯೂ ಉತ್ಸಾಹ ಭಂಗ ಮಾಡುತ್ತದೆ ಅದೇ ರೀತಿಯಲ್ಲಿ ಇವರಲ್ಲಿ ಯಾರಿಗಾದರೂ ಉಂಟಾಗಬಹುದಾದ ದೇಶವಾದ ಅನ್ಯಾಯವನ್ನು ನಿಷ್ಕರುಣೆಯನ್ನು ಸಹ ಅದು ನಿರುತ್ಸಾಹಗೊಳಿಸುತ್ತದೆ ಆದುದರಿಂದ ದೃಢವಾದ ಮನಸ್ಸಿನ ಆತ್ಮವು ಕ್ರಮೇಣವಾಗಿ ಆದರೆ ನಿಶ್ಚಿತವಾಗಿ ಪತಿಯನ್ನು ಉತ್ತಮವಾದ ಪತಿಯನ್ನಾಗಿ ತಂದೆಯನ್ನು ಉತ್ತಮವಾದ ತಂದೆಯನ್ನಾಗಿ ಮಗನನ್ನು ಉತ್ತಮ ಮಗನನ್ನಾಗಿ ಪತ್ನಿಯನ್ನು ಉತ್ತಮ ಪತ್ನಿಯನ್ನಾಗಿ ತಾಯಿಯನ್ನು ಉತ್ತಮ ತಾಯಿಯನ್ನಾಗಿ ಮಗಳನ್ನು ಉತ್ತಮ ಮಗಳನ್ನಾಗಿ ಮಾಡುತ್ತವೆ ಯಾಕೆಂದರೆ ಆಲೋಚನೆಯ ಮಾತಿನ ಮತ್ತು ನಡತೆಯ ತಳಹದಿಯು ದೃಢವಾದ ಮನಸ್ಸಿನ ಆತ್ಮ ಅಥವಾ ಪವಿತ್ರಾತ್ಮ ಇಂತಹ ಆತ್ಮವು ಆತನು ಅದನ್ನು ಪಡ್ಕೊಂಡಾಗಲಿಂದಲೇ ಸ
ಸಮಕಟ್ಟಿನಲ್ಲಿದ್ದು ತನ್ನ ಸ್ವಂತ ಹಕ್ಕುಗಳಲ್ಲಿ ಸೌಕರ್ಯಗಳಲ್ಲಿ ಆಯ್ಕೆಗಳಲ್ಲಿ ಕಡಿಮೆಯಾಗಿ ಮನಸ್ಸಿಗೆ ಹಚ್ಚಿಕೊಳ್ಳುವಂತಾಗಿದ್ದು ಇತರರ ಹಕ್ಕುಗಳು ಭಾವನೆಗಳು ಮತ್ತು ಆಯ್ಕೆಗಳ ವಿಷಯದಲ್ಲಿ ಹೆಚ್ಚು ವಿವೇಚನೆಯುಳ್ಳದಾಗಿರುತ್ತದೆ. ನಿಜವಾಗಿಯೂ ದೇವರ ಚಿತ್ತಕ್ಕೆ ಪ್ರಪ್ರಥಮ ಸ್ಥಾನ ದೇವರನ್ನು ಸಂಪ್ರೀತಿಗೊಳಿಸಿದ ನಂತರವೇ ಆತನು ತನ್ನ ಸಂಪರ್ಕಕ್ಕೆ ಬರುವ ವಿಶೇಷವಾಗಿ ತನ್ನ ಸ್ವಂತ ಕುಟುಂಬದವರಾದ ಇತರರನ್ನು ಸಂಪ್ರೀತಿಗೊಳಿಸುವುದರಲ್ಲಿ ಸಂತೋಷ ಪಡೆಯುತ್ತಾನೆ. ದೇವರ ಸೇವೆ ಮಾಡುವ ಮತ್ತು ಆತನನ್ನು ಪ್ರಥಮವಾಗಿ ನಂತರದಲ್ಲಿ ಕರ್ತನ ಕುಟುಂಬದವರನ್ನು ಕಡೆಗೆ ಅವಕಾಶ ದೊರೆತಂತೆ ಎಲ್ಲಾ ಜನರಿಗೂ ಸಂಪ್ರೀತಿಗೊಳಿಸುವ ಸಾಮರಸ್ಯದಲ್ಲಿ ಆತನ ಆಲೋಚನೆಗಳು ಕಾರ್ಯಗತಗೊಳ್ಳುತ್ತವೆ. ಆತನ ಮಾತುಗಳು ನಿರ್ದೇಶನ ಹೊಂದುತ್ತದೆ ಮತ್ತು ಮಿತಿಗೊಳ್ಳುತ್ತದೆ ಮತ್ತು ಆತನ ಗುಣಲಕ್ಷಣಗಳು ತಾನಾಗಿಯೇ ರೂಪಗೊಳ್ಳುತ್ತದೆ. ಆದ್ರೆ ಅದೇ ಮಾಡ್ಬೇಕ್ರೆ ಇಂಥ ಒಂದು ಏನಂತಾರೆ ಒಂದು ಸೌಂಡ್ ಮಾಡಿದಂತ ಒಂದು ಹಸ್ಬೆಂಡು ಅಥವಾ ಒಂದು ಫಾದರ್ ಆಗಿರ್ಬೋದು ಅಥವಾ ಒಂದು ವೈಫ್ ಆಗಿರ್ಬೋದು ಅಥವಾ ಒಂದು ಮಗಳೇ ಆಗಿರ್ಬೋದು ಏನಂತ ಹೇಳ್ತಾರೆ ದೇ ವಿಲ್ ಬಿ ಎ ಬೆಟರ್ ಅಂತಾರೆ ಫ್ಯಾಮಿಲಿ ಮೆಂಬರ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹೆಂಗೆ ಅಂತಂದ್ರೆ ಏನ್ರಿ ಬೇರೆಯವ್ರ ಎಲ್ಲ ತರ ಸೆಲ್ಫಿಶ್ ಆಗಿರ್ತಾರೆ ಹೆಂಗಿರ್ತಂತೆ ಒಂದು ಹೇಳ್ತಾರೆ ಔದಾರ್ಯವಳ ಮನಸ್ಸಿರೋರು ಆಗಿರೋದ್ರಿಂದ ಹೇಳ್ತಾರೆ ಇನ್ನಲ್ಲಿ ಒಳ್ಳೆ ಒಂದು ಇದಾಗಿರ್ತಾರೆ ಅಂತ ಹೇಳ್ತಾರೆ. ಅಲ್ಲ ಜನರಲ್ ಆಗಿ ಫ್ಯಾಮಿಲಿಯಲ್ಲಿ ಏನ್ ಮಾಡ್ತಾರೆ ಎಲ್ಲ ಏನ್ ಯಾವ ತರ ಡಿಕ್ಟೆಕ್ಟ್ ಟರ್ನ್ಸ್ ಮಾಡ್ತಾ ಇರ್ತಂದ್ರೆ ನಾವ್ ಹೇಳೋದೇ ಮಾಡ್ಬೇಕು ಮನೇಲಿ ಎಲ್ಲರೂ ಕೇಳ್ಬೇಕು ಅಲ್ದರ ಏನ್ತಾರೆ ತಂದೆ ತಾಯಿಗಳಂತಂದ್ಮೇಲೆ ಹೇಳ್ತಾರೆ ಅವ್ರು ಹೇಳೋದೇ ಮಾಡ್ಬೇಕು ಮಕ್ಳುಗಳು ಎಲ್ಲರೂ ಕೇಳ್ಬೇಕು ಅಫ್ಕೋರ್ಸ್ ಕೇಳಲೇಬೇಕು ಯಾವ ರೀತಿಯಲ್ಲಿ ಒಂದ್ ಲೆವೆಲ್ ಅಲ್ಲಿ ಅಲ್ವರ. ಆದ್ರೆ ನೋಡ್ಬೇಕಾದ್ರೆ ತುಂಬಾ ಒಂದು ಎಂತಾರೆ ಹಿರಿಯರಾಗಿದೆ ಅಂತ ಬಿಟ್ಟು ಮನೆಯಲ್ಲಿ ಏನ್ ಮಾಡಕ್ ಹೋಗ್ಬಿಡ್ತ ಹಿಟ್ಲರ್ ತರ ಅದ್ರ ಎಲ್ಲಾ ರೀತಿಯಲ್ಲಿ ಡಿಟೆಕ್ಟ್ ಮಾಡಕ್ ಹೋದ್ರೆ ಏನಾಗ್ತದೆ ಇವಾಗ ಅದ್ ಕೆಲವು ಜಾಗದಲ್ಲಿ ಏನಂತಾರೆ ಅದನ್ನ ಮಾಡ್ತಾರಲ್ವಾ. ಸೊ ಆ ರೀತಿ ದೇವ್ರ ಮಕ್ಳು ಕುಟುಂಬದಲ್ಲಿ ಏನಾಗಿರುವಂತೆ ಆತರ ಇರಲ್ವಂತದ್ರ ತನ್ನಿಗಿರಂತ ಪ್ರಿಫರೆನ್ಸ್ ಗಿಂತ ಬೇರೆಯವ್ರಿಗಿರಂತ ಪ್ರಿಫರೆನ್ಸ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಇವ್ರು ಹೆಂಗಿರ್ತಾರಂತೆ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಆಗಿರ್ತಂತೆ ಇರ್ತಾರೆ. ಆಮೇಲೆ ಒಳ್ಳೆ ಒಂದು ಎಂತಾರೆ ನಡಾವಳಿಕೆನ ಬೆಳೆಸ್ಕೊಂಡಾಗಿರ್ತಾರೆ. ಈ ರೀತಿ ನೋಡೋದಾದ್ರೆ ಅವ್ರ ಫ್ಯಾಮಿಲಿ ಹೆಂಗಿರ್ತಾರೆ ಒಬ್ರಿಗೊಬ್ರಿಗೆ ಏನಂತಾರೆ ಹೇಳ್ತಾರೆ ತನ್ನಿಕ್ಕಿಂತ ಇನ್ನೊಬ್ರು ಬೆಟರ್ ಅಂತ ಅಂದ್ಬಿಟ್ಟು ಇರೋಂತ ಒಂದು ಆ ಒಂದು ಮನೋಭಾವ ಏನಾಗಿರ್ತಾರೆ ಅದ್ರಲ್ಲಿ ಅವರಲ್ಲೇ ಇರ್ತಾರೆ ಅಂತ ಅದೇ ನೋಡ್ಬೇಕ್ರೆ ಏನಂತಾರೆ ಇದ್ರ ಈ ಒಂದು ಗೈಡೆನ್ಸ್ ದೇವರ ಒಂದು ಸ್ಕ್ರಿಪ್ಚರ್ಸ್ ಒಂದು ಗೈಡೆನ್ಸ್ ಮೇಲೆ ಬಂದಿರೋದ್ರಿಂದ ಹೆಂಗಿರ್ತಾರೆ ಅಂದ್ರೆ ಅದೊಂದು ಬ್ಯೂಟಿಫುಲ್ ಫ್ಯಾಮಿಲಿ ಕೂಡ ಇರೋಂತ ಒಂದು ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅದರ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಆದುದರಿಂದ ದೃಢವಾದ ಮನಸ್ಸಿನ ಆತ್ಮವನ್ನು ಪಡೆದುಕೊಂಡ ಎಲ್ಲಾ ಸ್ತ್ರೀ ಮತ್ತು ಪುರುಷರು ಉತ್ತಮ ಪತಿ ಪತ್ನಿ ತಂದೆ ತಾಯಿ ಸಹೋದರ ಸಹೋದರಿಯರು ಪ್ರತಿಯೊಂದು ನಿರ್ದಿಷ್ಟ ಸಂದರ್ಭದಲ್ಲಿಯೂ ಆಗುವಂತೆ ಅನುಸರಿಸುವುದಿಲ್ಲ. ಯಾಕಂದರೆ ನಾವೀಗಾಗಲೇ ಸಲಹೆ ನೀಡಿರುವಂತೆ ಕ್ರಿಸ್ತನ ಸುವಾರ್ತೆಯ ನಿಯೋಗವು ನಾಗರಿಕ ಪ್ರಪಂಚದ ಮೇಲೆ ಮಾಡಿದ ಪರಿಣಾಮದಲ್ಲಿ ಪ್ರಪಂಚದ ಕೆಳತರಗತಿಯವರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ ಮತ್ತು ಅವರು ಕರ್ತನಿಗೆ ಮಾಡಿಕೊಂಡ ಪ್ರತಿಷ್ಠತೆಯ ಅನುಪಾತವಾಗಿ ಸರಿಯಾಗಿ ಅವರನ್ನು ಉದ್ಧರಿಸುತ್ತವೆ ಮತ್ತು ಅವರುಗಳು ದೃಢವಾದ ಮನಸ್ಸಿನ ಆತ್ಮನನ್ನು ಹೊಂದಿಕೊಂಡಿರುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಉತ್ತಮರಾಗಿ ಮೇಲ್ಪಟ್ಟದಲ್ಲಿ ಜನಿಸಿದ ಕೆಲವರು ಸ್ವಪ್ರತಿಷ್ಠೆಯ ಕಡೆಗೆ ಹೆಚ್ಚು ವಾಲುತ್ತಾರೆ ಮತ್ತು ದೇವರು ನೀಡುವ ಸಹಾಯಗಳನ್ನು ನಿರಾಕರಿಸುತ್ತಾರೆ. ಇವರುಗಳು ತಾವು ಕುಲೀನತೆಯಲ್ಲಿ ಜನಿಸಿದ ಕಾರಣ ಕುಲೀನ ಪತಿಗಳು ಕುಲೀನ ಪತ್ನಿಯರು ಕುಲೀನ ಮಕ್ಕಳು ಆಗಿದ್ದಿರಬಹುದು ಮತ್ತು ತಮ್ಮ ಕ್ರೈಸ್ತ ತಂದೆ ತಾಯಿಗಳ ಮೂಲಕ ಉತ್ತಮ ಸಮತೋಲನವುಳ್ಳ ಮನಸ್ಸು ಮತ್ತು ಉತ್ತಮ ವಿವೇಕಗಳನ್ನು ಪಿತ್ರಾರ್ಜಿತವಾಗಿ ಪಡೆಕೊಂಡಿರಬಹುದು. ಆದರೆ ಅಂಥವರು ರಕ್ಷಕನನ್ನು ಮತ್ತು ನೂತನ ಮನಸ್ಸಿನ ಕೊಡುಗೆಗಳನ್ನು ಅಂಗೀಕರಿಸಿಕೊಳ್ಳದ ಹೊರತು ಅವರುಗಳು ಅವನತಿ ಹೊಂದುವುದು ನಿಶ್ಚಿತ ಮತ್ತು ಅವರ ಕರುಣೆ ದಯಾಪರತೆ ಮುಂತಾದವುಗಳು ಬಾಹ್ಯ ರೂಪದವುಗಳಾಗಿ ಬಿಡುತ್ತವೆ ಮತ್ತು ಅವರ ಒಳಗಿರುವ ಸ್ವಾರ್ಥತೆಯನ್ನು ಮುಚ್ಚಿಕೊಂಡಿರುತ್ತದೆ. ಬಲುಬೇಗ ಇಲ್ಲವೇ ತಡವಾಗಿ ಈ ಸ್ವಾರ್ಥತೆಯು ಅವರ ಪೀಳಿಗೆಯವರಲ್ಲಿ ಬೆಳೆದು ಅವರನ್ನು ಕೆಳಮಟ್ಟಿಗೆ ತರಬಹುದಾಗಿದೆ. ಅಂದ್ರೆ ಈ ತರ ಒಂದು ಒಳ್ಳೆ ಒಂದು ಇದ್ರಲ್ಲಿ ಇದಾಗಿ ಬೆಳಿಬೇಕು ಅಂತಂದ್ರೆ ಫಸ್ಟ್ ಏನಂತಂದ್ರೆ ಕ್ರೈಸ್ಟ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕ್ರೈಸ್ಟ್ ಅಲ್ಲಿ ಇರೋಂತ ತತ್ವಗಳೇ ಮಾಡ್ಬೇಕು ನಾವು ಅದೇ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಂಪ್ಲಿಮೆಂಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಮನ್ನ ಕರೆದಿರೋದನ್ನೆಲ್ಲ ಎಂತ ಅನ್ಕರ್ತಾರೆ ಕೆಲ್ಸಕ್ಕೆ ಬಾರ್ದಿರೋ ಕುಲ ಏನಾರೇ ಮಾಡುವಂತ ಕರೆದಲ್ಲ ಅಂತವ್ರನ್ನ ಇಂಥ ಲೆವೆಲ್ ತರಬೇಕು ಅಂದ್ರೆ ಫಸ್ಟ್ ವಾಕ್ಯ ನಮ್ಮಲ್ಲಿ ಏನಾಗಿರ್ಬೇಕು ನಾವು ಎಂತಾರೆ ವಾಕ್ಯದ ಪಕ್ಕ ನಡೆಯೋರಾಗಿರ್ಬೇಕು ಕ್ರಿಸ್ತನ ಅಳವಡಿಸ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡೋದ್ರೆ ಏನಾಗೋದು ಆ ಒಂದು ಬೆಳವಣಿಗೆ ಬರೋದಕ್ಕೆ ಸಾಧ್ಯ ಹೊರತು ಇಲ್ಲ ಅಂದ್ರೆ ಬೆಳವಣಿಗೆ ಬರೋದಕ್ಕೆ ಏನಾಗಲ್ಲ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಏನೋ ದೇವ್ರು ಮ್ಯಾಜಿಕ್ ಮಾಡ್ಬಿಟ್ಟೆ ಅಂತ ನಮ್ಮನ್ನೆಲ್ಲ ಒಳ್ಳೆ ಒಂದು ಇದನ್ನಾಗಿ ಮಾಡ್ತಾರೆ ಅಂತ ಬಿಟ್ಟಲ್ಲ. ಅದರ ಇದೆಲ್ಲ ಏನ್ ಕಾರಣ ಅಂದ್ರೆ ನಾವು ಯಾವ ರೀತಿ ದೇವ್ರಿಗೆ ಬಂದ್ಬಿಟ್ಟು ಏನಾಗ್ತೀರಿ
ಒಬಿಡಿಯಂಟ್ ಆಗಿರ್ತೀರಿ, ವಾಪಸ್ ಕೊಡ್ತೀರಿ ಅಂತ ಹೇಳ್ತಾರೆ. ಇದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಬೆಳೆಸ್ಕೊಳ್ಳೋದೆಲ್ಲ ಯಾರ ಜವಾಬ್ದಾರಿ? ನಮ್ಮ ಒಂದು ಜವಾಬ್ದಾರಿ. ಅಲ್ವರ ಅದೇ ನೋಡ್ಬೇಕ್ರೆ, ಇವಾಗ ಬೈಬಲ್ ನೋಡ್ಬೇಕ್ರೆ ಇಸ್ರೇಲ್ ಜನಗಳು ಎಲ್ಲಿದ್ರು ಅಂತ ನೋಡ್ತೀನಿ, ಐಗುಪ್ತ ದೇಶದಲ್ಲಿದ್ರು. ಆ ಐಗುಪ್ತ ದೇಶನ ಅವ್ರು ಬಿಡುಗಡೆ ಮಾಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಅವ್ರ ಐಗುಪ್ತ ದೇಶ ಅಂತ ಏನ್ ಸಂಪತ್ ತರ್ತಾರೆ ಅಂತಂದ್ರೆ, ಏನ್ ಸಂಪತ್ ಯಾರಿಗೆ ಏನ್ತಂದ್ರು ಅಂತ, ಅಲ್ಲಿರಂತ ಗೋಲ್ಡ್ ಸಿಲ್ವರ್ ಏನ್ ಮಾಡ್ತಾರೆ ತಗೊಂಡ್ಬಿಡ್ತಾರೆ. ಕರೆಕ್ಟ್. ಅದ್ ಬಿಟ್ರೆ ಬೇರೆ ಏನೋ ತಗೊಂಡ್ಬಿಡ್ತಾರ, ಬಿಲ್ಡಿಂಗ್ ತಗೊಂಡ್ಬಿಡ್ತಾರ, ಇದಂತ ದನ ಕರಿಗಳು ಅದ್ ತಗೊಂಡ್ಬಿಡ್ತಾರೆ. ಅದ್ ಬಿಟ್ರೆ ಈಜಿಪ್ಟ್ ಅಲ್ಲಿರಂತ ಪ್ರಾಪರ್ಟಿ ಅವ್ರ ಕೈಯಲ್ಲಿ ಏನ್ ಬಂತು ಅಂದ್ರೆ ಅಲ್ಲಿರಂತ ಚಿನ್ನ ಬೆಳ್ಳಿ. ಆ ಚಿನ್ನ ಬೆಳ್ಳಿ ಯಾವ ತರ ಕೊಡ್ತಾರೆ ಅಂತಂದ್ರೆ, ಈಜಿಪ್ಷಿಯನ್ಸ್ ಗೆ ತುಂಬಾ ಫೆಡ್ ಅಪ್ ಆಗ್ಬಿಟ್ಟು ಇರೋದ್ರಲ್ಲೇ ಮಾಡ್ತಾರೆ, ಅವ್ರ ಕೊಟ್ಬಿಡ್ತಾರೆ. ಅದ್ರ ಕೊಟ್ಬಿಟ್ಟು ಏನ್ ಮಾಡಿ ಫಸ್ಟ್ ಓಡಿಸ್ಬಿಡ್ತಾರೆ. ಅದರ ಇಷ್ಟು ದಿನ ಅವ್ರು ಸಂಪಾದನೆ ಮಾಡಿದ್ಕೆ ಕೂಲಿನೇನಾಗಿಲ್ಲ, ಕೊಡ್ಲಿಲ್ಲ. ಅದರ ಅವ್ನು ಫ್ರೀ ಆಗಿ ಮಾಡ್ದ ಕೆಲಸ ಮಾಡ್ಸ್ಕೊಂಡ. ಕರೆಕ್ಟ್. ಬಿಟ್ಟು ಕೆಲಸ ತಾನೇ ಮಾಡ್ತೀರಿ, ಊಟ ಕೊಡ್ತಾರೆ ಅಷ್ಟೇ ಹೊರತು ಅವ್ನಿಗೆ ಸಂಬಳನೇ ಕೊಡ್ತಾ ಇರ್ಲಿಲ್ಲ. ಅಂದ್ರ ಅದ್ ನೋಡ್ಬೇಕಾರೆ ಆ ಒಂದು ಸಂಬಳನ ದೇವ್ರು ಯಾವ ರೀತಿ ಕೊಡೋ ರೀತಿ ಮಾಡ್ತಾರೆ, ಅಲ್ಟಿಮೇಟ್ ಗೆ ಲಾಸ್ಟ್ ಬಿಟ್ಟು ಹೋಗ್ಬೇಕಾರೆ ಫುಲ್ ಏನ್ ಮಾಡ್ತಾರೆ ತಗೊಂಡು ಬರ್ತಾರೆ. ಅದೇ ತರ ನಾವ್ ಈ ಲೋಕದಂತ ಈಜಿಪ್ಟ್ ನ ಬಿಟ್ಟು ಹೋಗ್ಬೇಕಾರೆ ನಾವು ತಗೊಂಡೋಗಂತ ಏನು ಇಲ್ಲ. ಈ ಲೋಕದಿಂದ ತಗೊಂಡೋಗೋದು ಎಡೆ ವಸ್ತು ಏನಂದ್ರೆ ಚಿನ್ನ ಬೆಳ್ಳಿ. ಅದೇ ಚಿನ್ನ, ಆ ಬೆಳ್ಳಿ ಯಾವ್ದಂದ್ರೆ ಚಿನ್ನ ತರ ಇರಂತ ಗುಣ, ಬೆಳ್ಳಿ ತರ ಇರಂತ ಒಂದು ಏನ್ರಿ ಅನುಭವ. ಅದರ ಈ ಲೋಕದಲ್ಲಿ ಅಂತ ಸತ್ಯದ ಮುಖಾಂತರ ಕರೆಯಂತ ಒಂದೊಂದು ಅನುಭವಗಳು ಇದನ್ನೇ ನಾವೇನ್ ತೊಡೋಗೋದು ಈ ಲೋಕದಿಂದ ಏನ್ ಮಾಡೋದು ಬಿಡುಗಡೆ ಆಗ್ಬೇಕಾರೆ ತೊಡೋಗೋದು ಹೊರತು ಏ ನಮ್ಮದ್ ಅಂತಂದ್ಬಿಟ್ಟು ಏನ ಮಾಡಲ್ಲ ಅನ್ವ. ಏನ ತೊಗೊಂಡು ಅಲ್ಲಿ ನೋಡ್ಬೇಕ್ರೆ ಈ ಇದ್ರಲ್ಲಿ ಏನ್ ಕಟ್ಟಿದ್ದು, ಆ ಇಸ್ರೇಲ್ ಜನಗಳು ಆಚೆಕಡೆ ಬಂದ್ಮೇಲೆ ದೇವರ ಹೆಸರು ಗುಡಾರ ಏನ್ ಮಾಡಿದ್ದ ಕಟ್ಟಿದ್ದು. ಅದ್ರ ಅದೇ ತೊಗೊಂಡ್ಬೇಕ್ರೆ ನಮ್ಮಲ್ಲಿರಂತ ಗುಣಗಳು, ಅದರ ಈ ಗುಣಗಳಿಂದಾನೆ ದೇವ್ರ ಏನ್ ಕಟ್ಟೋದು ಫ್ಯೂಚರ್ ಅಲ್ಲಿ ಆತ್ನ ಆರಾಧನೆ ಮಾಡೋದಕ್ಕೆ ಒಂದು ಆಲಯ ಏನ್ ಮಾಡುದು ಅಂತ ಕಟ್ಟೋದು. ಅದ್ರ ಹೆಸರು ನಮ್ಮಲ್ಲಿ ಗುಣಗಳನ್ನ ಬದಲಾವಣೆ ಮಾಡ್ಕೊಂಡ್ರೆ ಏನ್ರಿ ತುಂಬಾ ಮೇನ್ ಆಗಿರಂತ ಫೋಕಸ್ ಆಗಿರ್ಬೇಕು. ಅಂದ್ರ ನೋಡಿ ನೆಕ್ಸ್ಟ್ ಓದ್ಬಿಡ್ತೀವಿ ಫುಲ್. ನಾವಿಲ್ಲಿ ಒತ್ತಿ ಹೇಳ ಬಯಸುವ ಆಲೋಚನೆ ಏನೆಂದರೆ, ಯಾವುದೇ ಮಾನಸಿಕ ಮಟ್ಟದ ವರ್ತನೆಗಳಲ್ಲಿ ಅಮರತ್ವದಲ್ಲಿ ಅವಿವೇಕದಲ್ಲಿ ದೇವರ ಸತ್ಯ ಮತ್ತು ಕೃಪೆಯು ಒಬ್ಬ ಪುರುಷ ಅಥವಾ ಸ್ತ್ರೀಯನ್ನು ತಲುಪಲಿ, ಅದು ಅವರನ್ನು ಉತ್ತರಿಸಿ ಶ್ರೇಷ್ಠರನ್ನಾಗಿ ಹೆಚ್ಚು ಪವಿತ್ರರನ್ನಾಗಿ ಹೆಚ್ಚು ಕರುಣೆಯುಳ್ಳವರನ್ನಾಗಿ ಹೆಚ್ಚು ಸಾಧು ಸ್ವಭಾವವುಳ್ಳವರಾಗಿ ಮಾಡುತ್ತದೆ. ಅವರು ತಾವು ಪಡೆದ ನೂತನ ಮನಸ್ಸು, ದೃಢವಾದ ಮನಸ್ಸಿನ ಆತ್ಮ, ಇದರ ಅನುಪಾತಕ್ಕೆ ಅನುಗುಣವಾಗಿ ಬೇರೆಯವರ ವಿಷಯದಲ್ಲಿ ಹೆಚ್ಚು ವಿವೇಚನೆಯುಳ್ಳವರಾಗುತ್ತಾರೆ. ಮಾನವನ ಮನಸ್ಸಿನ ದೃಢತೆ ಇಲ್ಲದಿರುವಿಕೆಯನ್ನು ಸಾಮಾನ್ಯವಾಗಿ ಚೌಕಟ್ಟಿಯಿಲ್ಲದ ಮಾನವ ಜನಾಂಗಕ್ಕೆ ಹೆಚ್ಚಿರದ ದೃಷ್ಟಾಂತದ ಮೂಲಕ ವಿವರಿಸಲ್ಪಡುತ್ತದೆ. ಇದು ಯಾವುದೇ ಆರೋಗ್ಯ ನಿಯಮಗಳಿಲ್ಲದೆ ಹೆಚ್ಚುತ್ತಾ ಇದೆ ಮತ್ತು ಬಹುಮಟ್ಟಿಗೆ ಹುಟ್ಟಿದ ಮಗುವಿಗೆ ಸಾಕಷ್ಟು ಪೋಷಣಾಧಾರವಿಲ್ಲದೆ ಸಾಗುತ್ತಾ ಇದೆ ಮತ್ತು ಇದರಲ್ಲಿ ಹಸುಗಳು, ಕುದುರೆಗಳು, ಕುರಿಗಳು, ನಾಯಿಗಳು ಇತ್ಯಾದಿ ಕೆಳಮಟ್ಟದ ಪ್ರಾಣಿಗಳಲ್ಲಿ ಪೋಷಣೆಯಲ್ಲಿ ಕಂಡುಬರುವ ಪ್ರಾಕೃತಿಕ ನಿಯಮಗಳ ಉಲ್ಲಂಘನೆಯು ಇದೆ. ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನನೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಹೊಗೆತನ ಮಾಡಿರಿ ಎಂದು ಹೇಳುವುದರ ಮೂಲಕ ಅಪೋಸ್ತಲನು ಮಾನವನು ತಮಗೆ ನೀಡಲ್ಪಟ್ಟಿರುವ ಜನ್ಮ ಕೊಡುವ ಅತ್ಯುತ್ತಮವಾದ ಪ್ರಾಕೃತಿಕ ಶಕ್ತಿಯನ್ನು ವಿಶ್ವಾಸಿಗಳು ದೃಢ ಮನಸ್ಸಿನ ಚಲಾಯಿಸಬೇಕೆಂದು ಹೇಳಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಈ ಬುದ್ಧಿ ಮಾತುಗಳನ್ನು ಅನುಸರಿಸಿದ್ದಲ್ಲಿ ದೃಢ ಮನಸ್ಸಿನ ಆತ್ಮನು ಪ್ರಬಲವಾಗಿದ್ದಲ್ಲಿ ನಾಜೂಕಾಗಿಯೂ ಮತ್ತು ಹೆಚ್ಚು ಪ್ರಯಾಸ ಪಡುವವರಾಗಿಯೂ ಇರುವ ಹೆಂಡಂದರಿಗೆ ಅವರನ್ನು ನಿಜವಾಗಿಯೂ ಪ್ರೀತಿಸುವ ಮತ್ತು ಅವರೊಡನೆ ಬುದ್ಧಿಪೂರ್ವಕವಾಗಿ ವ್ಯವಹರಿಸುವ ಗಂಡನರಿಂದ ಬಹಳಷ್ಟು ಗೌರವ ಪರಿಗಣನೆ ದೊರೆಯುತ್ತದೆ. ಆದರೆ ಇನ್ನು ಕರ್ತನ ಸೇವಕರು ಮತ್ತು ಸೇವಕಿಯರು ಮಾತ್ರವೇ ಈ ಪವಿತ್ರ ಆತ್ಮನನ್ನು, ದೃಢ ಮನಸ್ಸಿನ ಆತ್ಮನನ್ನು ಹೊಂದಿಕೊಂಡಿರುತ್ತಾರೆ. ಈ ಸೇವಕ ಸೇವಕಿಯರುಗಳ ಸೇವೆಯ ಮೂಲಕವಾಗಿ ಮಹಿಮೆಯ ರಾಜನಿಂದ ಮಹಿಮೆ ಮತ್ತು ಬಲ ಹೊಂದಿಕೊಂಡು ಅವರ ಮೂಲಕ ಸಮಸ್ತ ಲೋಕವು ಆಶೀರ್ವಾದ ಹೊಂದಿಕೊಂಡು ಕರ್ತನು ಎಲ್ಲಾ ಜನರ ಮೇಲೆ, ಎಲ್ಲಾ ಮಾಂಸಧಾರಿಗಳ ಮೇಲೆ ತನ್ನ ಆತ್ಮನನ್ನು ಆಶೀರ್ವಾದಕವಾಗಿ ಸುರಿಯುವ ಕಾಲವು ಹತ್ತಿರವಾಗುತ್ತಿದೆ. ಅದರ ಲಾಸ್ಟ್ ಪ್ಯಾರಾಗ್ರಾಫ್ ಏನ್ ಹೇಳ್ತಾರೆ ಅಂದ್ರೆ, ಈ ಲೋಕದಲ್ಲಿರಂತ ಈ ಮನುಷ್ಯನಂತ ಅನ್ಸೌಂಡ್ ಮೈಂಡ್ ಹೆಂಗ್ ನೋಡ್ಬೋದು ಅಂತಂದ್ರೆ, ಈ ಒಂದು ತನಗಿರಂತ ಕೆಳಮಟ್ಟಿರಂತ ಅನಿಮಲ್ಸ್ ಗಳನ್ನ ಏನ್ ಮಾಡ್ತಾರೆ ಸಾಕದಲ್ಲಿ ಕೂಡ ಅಂತ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಏನಂತಂದ್ರೆ ತನ್ನ ಒಂದು ದನ ಕರುಗಳಾಗ್ಲಿ ಅಥವಾ ಕುದುರೆಗಳಾಗ್ಲಿ ಮನೆಯಲ್ಲಿ ನಾಯಿಗಳು ಸಾಕೋದಾಗ್ಲಿ ಇದೆಲ್ಲ ಏನಂತಂದ್ರೆ ಮನುಷ್ಯ ಇದೆಲ್ಲ ಒಂದು ಒಂದಲ್ಲ ಒಂದ್ ರೀತಿ ಏನೇ ಇದೆ, ಒಂದು ಸೆಲ್ಫಿಶ್ನೆಸ್ ಇದೆ ಅಂತ ಹೇಳ್ತಾ ಇದಾರೆ. ಇವಾಗ ದನ ಕರುಗಳು ಅದರ ದನ ಕರುಗಳು ಏನ್ ಮಾಡ್ತಾರೆ, ಎತ್ತುಗಳನ್ನ ಸಾಕ್ಬಿಟ್ಟು ಏನ್ ಮಾಡ್ತಾರೆ ಅದಕ್ಕೆ ಅಧಿಕವಾಗಿ ಓವರ್ ಏನ್ ಮಾಡ್ತಾರೆ ಅದಕ್ಕೆ
ಬರ್ಡನ್ ಆಗ್ತಾ ಇದ್ರು. ಅದೇ ತರ ಕುದುರೆಗಳು ಕುದುರೆಗಳು ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಈ ಕಲ್ಲಲ್ಲೆಲ್ಲ ಹಾಕ್ಬಿಟ್ರಿ ಕಮ್ಮಿ, ಒಂದ್ ಕಲ್ಲ ಏನ್ ಮಾಡಿದ್ರು ಕುದುರೆಗಳಿಂದ ಯುದ್ಧಕ್ಕೆಲ್ಲ ಯೂಸ್ ಮಾಡೋದು, ಅಥವಾ ಏನ್ ಮಾಡಿದ್ರೆ ಈ ರಾಜರ ರಥ ಹೇಳ್ಕೊಂಡು ಹೋಗೋದಕ್ಕೆ ಯೂಸ್ ಮಾಡೋದು. ಅದರ ಆಟ ಆಡ್ಬೇಕ್ರೆ ಈ ಕಲ್ಲರು ಕೂಡ ಹೇಳ್ತಾರೆ, ಈ ಕಲ್ಲು ಸ್ವಲ್ಪ ಕಮ್ಮಿ ಅಂದ್ರ ಒಂದು 15 ವರ್ಷ ಮುಂಚೆ ತೊಗೊಂಡಿರ್ತೀನಿ ಜಟ್ಕಾ ಸ್ಟ್ಯಾಂಡ್ ಅಲ್ಲಿ ಹಾಕ್ಬಿಟ್ಟು ಏನ್ ಮಾಡೋದಿಲ್ಲ, ಹಿಂದೆ ಲೋಡ್ ಅಲ್ಲಿ ಹಾಕ್ಬಿಟ್ಟು ಹೇಳ್ಕೊಂಡು ಹೋಗೋದು. ಇವಾಗಲೇ ಏನಾಗಿದೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂದ್ರೆ ಇದೇನಂದ್ರೆ ಅದಿರಂತ ಪ್ರಾಣಿ ಇರಂತ ಪಾಪ ಕೆಪಾಸಿಟಿ ಏನೋ ಒಂದ್ ಲೆವೆಲ್ ವರ್ಗೂ ಇದೆ, ಅದಕ್ಕಿಂತ ಮೀರಿ ಏನ್ ಮಾಡ್ತಾರೆ ಮಂಚ ಅದನ್ನ ಪ್ರೆಷರ್ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಮಿಸ್ ಯೂಸ್ ಮಾಡೋದು ಅಥವಾ ಕೆಲಸ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ನೋಡ್ತಿದಾರ. ಇದೇ ತರ ದೇವ್ರ ಮಕ್ಳು ಇರ್ಬಾರ್ದು ಅಂತ ಹೇಳ್ತಾರಲ್ಲ, ಅದು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಎಕ್ಸಾಂಪಲ್ ಫ್ಯಾಮಿಲಿಯಲ್ಲಿ, ಫ್ಯಾಮಿಲಿಯಲ್ಲಿ ಏನಂತಾರೆ ತುಂಬಾ ಎಲ್ಲಾ ಕೆಲಸ ಪಟ್ಟಿ ಕಷ್ಟಪಟ್ಟಿ ಕೆಲಸ ಮಾಡೋ ಅಂತ ಒಂದು ಹೆಂಗಸ್ರು ಯಾರು ಇದಾರಂದ್ರೆ ಅವ್ರ ಮೇಲೆ ಪುರುಷ ಏನ್ ಮಾಡ್ಕೊಂಡ್ಬಿಡ್ದ ದಬ್ಬಾಳಿಕೆ ಮಾಡ್ಕೊಂಡ್ಬಿಡ್ದು ಎಲ್ಲಾನು ಅವ್ರ ಕೈಲೇ ಮಾಡ್ಸಿರ್ತೀವಿ. ಅವ್ರಿಗೆ ಏನ್ ಮಾಡ್ಬೇಕು ಒಂದು ಸಪೋರ್ಟಿಂಗ್ ಆಗಿ ಇರ್ಬೇಕು, ಅವ್ರೇನೋ ಒಂದು ಕೆಲಸ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಕೆಲಸ ಹಂಚ್ಕೊಂಡು ಅವ್ರಿಗೆ ಅಂತ ಹೋದ್ದು ಒಂದು ಮ್ಯೂಚುವಲ್ ಸಪೋರ್ಟ್ ಆಗಿರ್ತಾರೆ ಹೇಗಿರ್ತಾರೆ ಒಂದು ಹೆಲ್ಪ್ಫುಲ್ ಆಗಿರ್ತಾರೆ. ಅವಾಗ ಅವರು ಕೂಡ ಏನಂತಾರೆ ಒಂದು ರೆಸ್ಪೆಕ್ಟ್ ಕೂಡ ಅಂತ ರೀತಿಯಲ್ಲಿ ಇರ್ತಾರೆ. ಆದ್ರೆ ಅವಾಗ ಏನ್ತಾರೆ ವಚನ ಹೇಳ್ತಾರಲ್ಲ ಅಂದ್ರ ಹಸ್ಬೆಂಡ್ ಲವ್ ಯುವರ್ ವೈಫ್ ಅಂತ ಆ ಒಂದು ಮಾತು ಕೂಡ ನೆರವೇರ್ದಂಗೆ ಆಗ್ತಾರೆ. ಅವಾಗ ಆಟೋಮೆಟಿಕ್ ವೈಫ್ ಗಳು ಕೂಡ ಏನ್ ಮಾಡ್ತಾರೆ ಹಸ್ಬೆಂಡ್ ಗೆ ಒಂದು ರೆಸ್ಪೆಕ್ಟ್ ಕೊಡಂಗಾಗ್ತಾರೆ. ಈ ರೀತಿ ಒಂದು ಕ್ರಿಸ್ತನ ಒಂದು ಆತ್ಮ ಇರೋಂತ ಒಂದು ಸಂಸಾರ ಕೂಡ ಏನಾಗ್ತಾರೆ ಅಲ್ಲಿ ಹೇಳ್ತಾರೆ ಆ ಒಂದು ಮಾರ್ಗದಲ್ಲಿ ಬೆಳೆದಿಕ್ಕೆ ಆಗ್ತಾರೆ ಒಂದು ಅವಕಾಶ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಈ ರೀತಿ ನೋಡೋದಂದ್ರೆ ಲೋಕದಲ್ಲಿ ಸ್ವಲ್ಪ ಜನಗಳು ಮಾತ್ರ ಏನಾಗಿರ್ತವೆ ಅವ್ರ ಮೇಲೆ ಮಾತ್ರ ದೇವರ ಪವಿತ್ರ ಆತ್ಮ ಇರೋದು, ಆದ್ರೆ ಕ್ರಿಸ್ತನ ಒಂದು ಬರುವಂತ ಒಂದು ಬೃಹತ್ ಸ್ಥಾಪನೆ ಆಗುವಂತ ಒಂದು ಕಣ ಕಾಣಿಸಿದ ರಾಜ್ಯದಲ್ಲಿ ಅವಾಗ ಹೇಳ್ತಾರೆ ಪವಿತ್ರ ಆತ್ಮ ಎಲ್ಲರ ಮೇಲೆ ಬರ್ಬೇಕಾರೆ ಹೇಳ್ತಾರೆ ಈ ತರ ಒಂದು ಸಮಾಧಾನದ ಆತ್ಮ ಈ ತರ ಒಂದು ಬುದ್ಧಿ ತಿಳುವಳಿಕೆ ಆತ್ಮ ಹೇಳ್ತಾರೆ ಎಲ್ಲರಲ್ಲೂ ಬಂದ್ಬಿಟ್ಟು ಆ ಭೂಲೋಕನ ಏನ್ ಮಾಡ್ತಾರೆ ದೇವರು ಸರಿ ಮಾಡ್ತಾರೆ ಅಂತ ಮಾಡ್ತಾರೆ ಈ ಪಾಯಿಂಟ್ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಮುಗಿಸ್ತಾರೆ. ಅದರ ಅದಕ್ಕೆ ನಾವೇನ್ ಮಾಡೋಣ ಇದು ಚಾಪ್ಟರ್ ಮುಗೀತು, ಅದರ ನೆಕ್ಸ್ಟ್ ವೀಕ್ ಅಲ್ಲಿ ನಾವೇನ್ ಮಾಡೋಣ ಬೇರೆ ಯಾವ್ದಾರ ಚಾಪ್ಟರ್ ಏನ್ ಮಾಡೋಣ ನಾವು ನೋಡೋಣ. ಅದರ ಯಾವ ಚಾಪ್ಟರ್ ಇದೆ ಬ್ಯಾಪ್ಟಿಸಮ್ ವಿಟ್ನೆಸ್ ಆಫ್ ದಿ ಹೋಲಿ ಸ್ಪಿರಿಟ್ ಆಯ್ತು, ಅಂದ್ರೆ ಸ್ಪಿರಿಟ್ ಆಫ್ ದ ಅಲ್ವಾ. ನೆಕ್ಸ್ಟ್ ನೋಡೋಣ ತಳಿ ಸಿಕ್ಸ್ತ್ ವಾಲ್ಯೂಮ್ ಏನಿದೆಯೋ ಪಟಾಕ ನೋಡೋಣ. ಓಕೆ ಇಲ್ಲ ಫಿಫ್ತ್ ವಾಲ್ಯೂಮ್ ಎಲ್ಲ ಏನೇ ಇದೆಯಾ ಅಂತ ನೆಕ್ಸ್ಟ್ ವೀಕ್ ಏನ್ ಮಾಡೋಣ ನಾವು ಸ್ವಲ್ಪ ಇದ್ ಮಾಡ್ಬಿಟ್ಟು ನೋಡೋಣ ಯಾವ ಚಾಪ್ಟರ್ ನಾವು ಸ್ಟಡಿ ಮಾಡೋಣ ಅಂತ. ಓಕೆನಾ, ತರ್ಟೀನ್ ಚಾಪ್ಟರ್ ತರ್ಟೀನ್ ಅಂದ್ರೆ ಹೋಪ್ಸ್ ಆಫ್ ಲೈಫ್ ಎವರ್ ಲಾಸ್ಟಿಂಗ್ ಇಮ್ಮಾರ್ಟಾಲಿಟಿ ಸೆಕ್ಯೂರ್ಡ್ ಬೈ ಅಟೋನ್ಮೆಂಟ್. ಇದು ಏನಂತದೇನು ಇಲ್ಲ ಗೊತ್ತಿರಂಗೆ, ಇದರಲ್ಲಿ ಹೇಳೋದು ಯಾರು ಗೊತ್ತಾಗ್ಬೋದು ಆತ್ಮ ಬಗ್ಗೆ ಹೇಳ್ತಾರಲ್ಲ ಸದ್ಯದಲ್ಲಿ. ಇವಾಗ ಆತ್ಮ ಸಾಯಲ ಅಂತ ಹೇಳ್ತಾರಲ್ಲ, ಆ ಆತ್ಮ ಸಾಯೋದು ಅಂತ ಅಂದ್ಬಿಟ್ಟು ಈ ಆತ್ಮ ಸಬ್ಜೆಕ್ಟ್ ಅದ್ರಲ್ಲಿ ಡೀಲ್ ಮಾಡಬೇಕು. ಇದನ್ನು ಓದ್ಬೋದು ಬೇಕಾರೆ ಯಾವುದು ಯೇಸು ಕ್ರಿಸ್ತು ಮರಿಯಾಳ ಮುಖಾಂತರ ಹಿಂಗೆ ಹುಟ್ಟರು ಪರಿಶುದ್ಧವಾಗೆ ಅಲ್ವರ. ಇವಾಗ ಅದಕ್ಕೆ ಏನು ಮಾಡ್ತಾರೆ ಎಷ್ಟೋ ಜನ ಬಂದ್ಬಿಟ್ಟು ಏನೋ ಕ್ರೈಸ್ಟ್ ಪರ್ಫೆಕ್ಟ್ ಅಂದರೆ ಅವ್ರ ತಾಯಿ ಕೂಡ ಏನಾಗಿರ್ಬೇಕು ಪರ್ಫೆಕ್ಟ್ ಆಗಿರ್ಬೇಕು, ಅವರು ಕೂಡ ದೋಷ ಇರ್ಬೋದು ಅಂತಂದ್ರೆ ಆ ಚಾಪ್ಟರ್ ಅಂತ ಹೇಳ್ತಾರೆ. ಎಷ್ಟು ಫೋರ್ತ್ ಚಾಪ್ಟರ್ ಅಲ್ಲಿ ಹೇಳ್ತಾರೆ ಅದನ್ನು ಓದ್ಬೋದು, ಅದು ಚೆನ್ನಾಗಿದೆ. ಅದು ತುಂಬ ಶಾರ್ಟ್ ಆಗಿದೆ ಚಾಪ್ಟರ್, ಅದೇನು ದೊಡ್ಡದೇನಿಲ್ಲ, ಅದು ಓದ್ಬೋದು. ಆಮೇಲೆ ಇನ್ನೊಂದು ಇದೆ ಗೊತ್ತಾ, ಮೀಡಿಯೇಟರ್ ಆಫ್ ದ ಅಟೋನ್ಮೆಂಟ್ ಡೇವಿಡ್ ಸನ್ ಡೇವಿಡ್ಸ್ ಲಾರ್ಡ್ ಹೆಂಗೆ ಯೇಸು ಕ್ರಿಸ್ತು ದಾವಿದನ ಕುಮಾರ ಮತ್ತೆ ದಾವಿದನ ತಂದೆ ಅಂತ ಎರಡು ಹೆಂಗೆ ಅನ್ವಯಿಸ್ತೀನಿ ಅಂದ್ಬಿಟ್ಟು ಎರಡು ಚೆನ್ನಾಗಿದೆ ಬೇಕಾರೆ ಅದನ್ನು ಓದ್ಬೋದು. ನೋಡೋಣ ನೆಕ್ಸ್ಟ್ ವೀಕ್, ಹಾಂ ನೆಕ್ಸ್ಟ್ ವೀಕ್ ಯಾರು ಬೇಕು ಡಿಸೈಡ್ ಮಾಡ್ರಿ ಹೇಳ್ರಿ, ಅದು ಮಾಡೋಣ. ಅದು ಬೇಕಾ ಚೆನ್ನಾಗಿದೆ, ಫೋರ್ತ್ ಚಾಪ್ಟರ್ ಇದೆಲ್ಲ ಫೋರ್ತ್ ಚಾಪ್ಟರ್ ಕೂಡ ಚೆನ್ನಾಗಿದೆ. ನಾವು ನೆಕ್ಸ್ಟ್ ವೀಕ್ ಏನು ಮಾಡೋಣ, ಓದೋಣ. ಓಕೆನಾ, ಸರಿ ದೇವ್ರಿಗೆ ನಾಶ್ವರಿಸಲಿ. ನಾವು ಕೊನೆಯದಾಗ ಏನು ಮಾಡೋಣ, ಪ್ರಾರ್ಥನೆ ಮಾಡೋಣ. ಏನು ಮಾಡೋಣ, ನಾವು ಮುಗಿಸೋಣ.